ಪಕ್ಕದಲ್ಲಿ 10 ಮೀಟರ್ ಇರ್ತಕ್ಕಂತ ಹಾಸ್ಪಿಟಲ್ ಬೇಕು, 5-6 ಕಿಲೋಮೀಟರ್ ಹಾಸ್ಪಿಟಲ್ ಹೋಗುವಂತ ಪರಿಸ್ಥಿತಿ ನಮ್ಮ ಬೀರೂರ ಜಿಲ್ಲೆ ಅಂತ ಮುಂದಿದ್ವಿ. ನಿಮ್ಮೂರಲ್ಲೇ ಒಂದು ಬಾರ ಐತೆ, ರೆಸ್ಟೋರೆಂಟ್ ಐತೆ, ಅಪ್ಪಿ ತಪ್ಪಿ ನಾಳೆಯಿಂದ ಎಣ್ಣೆ ಸಿಗಲ್ಲ ಅನ್ಕೊಂಡ್ರೆ ಎಲ್ಲರೂ ರುಚಿ ಕೇಳ್ತೀರಿ. ಆದ್ರೆ ಕುಡಿಯೋರು ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂತಂದ್ರೆ ಯಾರು ರುಚಿ ಕೇಳ್ತಿಲ್ಲ. ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆಯ ಜಾರಿಗೆ ಎಲ್ಲರೂ ಸೈನ್ ಹಾಕಿ ಮನೆ ರಚಿಸುತ್ತಾರೆ. ನಾವು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಇನ್ನೂರು ಕ್ಯಾರೆಂಟ್ ಫ್ರೀ ಅಂದ್ಬಿಟ್ಟು ನಾವು ಎಲ್ಲ ಮನೆಗೂ ನಾನೇ ಪಂಚಾಯತ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸೈನ್ ಹಾಕೋರೆ ನಮ್ಮ ಸರ್ಕಾರ ಬಂದು ಏನಾದ್ರು ಮಾಡಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿಲ್ಲ ಅಂತೀನಿ. ಅವ್ರು ಏನ್ ಆಶ್ವಾಸನೆಗಳು ಕೊಟ್ಕೊಂಡು ದೊಡ್ಡ ಬ್ಯಾನರ್ ಹಾಕ್ಸೋರಲ್ಲ, ಕಾನೂನು ಪ್ರಕಾರವಾಗಿ ಸರ್ವೋಚ್ಚ ನ್ಯಾಯಾಲಯ ಐತೆ ಅಥವಾ ಹೈಕೋರ್ಟ್ ಐತೆ, ಹೋಗ್ಬಿಟ್ಟು ಅಗ್ರಿಮೆಂಟ್ ಪತ್ರ ಬರ್ಸ್ಬಿಟ್ಟು ನೋಟರಿ ಮಾಡಿಸ್ಬಿಟ್ಟು ದಡ್ಸ್ಗೆ ಕೊಟ್ಬಿಟ್ಟು ಬಂದಿರೋ ಕೆಲಸ ಕಾರ್ಯ ಮಾಡಿಸ್ತಾರೆ. ಯಾವುದೇ ಎಮ್ ಎಲ್ ಎ ಯಾವುದೇ ಪಕ್ಷನಾಗಿರ್ಲಿ ಅವ್ರು ಬಂದಾಗ ಯಾರು ಕೇಳಲ್ಲ, ಪ್ರಶ್ನೆ ಮಾಡಲ್ಲ, ಬಂದಾಗ ಕೈ ಏನಾದ್ರು ಅಂದ್ಬಿಟ್ರೆ ಇನ್ನೇನು ಮಾಡಲ್ಲ. ಪಾಣಿ ಮಾಡ್ಸಕ್ಕ ಖಾತೆ ಮಾಡ್ಸಕ್ಕ ಏನ್ ಮಾಡ್ತಾರೆ ಇವ್ರಿಗೆ? ಊರಿನ ಸಮಸ್ಯೆಗಳು ಬೇಡ, ಇವ್ರಿಗೆ ಊರಿನ ಸಮಸ್ಯೆಗಳು ಬೇಡ, ನನ್ ಮೇಲೆ ಅನುಮಾನಗಳು ಬೇಕು ಅಷ್ಟೇ. ನಿನ್ ಕೆಲ ರೋಡ್ ಮಾಡ್ಸಕಾಗುತ್ತಾ, ನಿನ್ ಕೆಲ ದಾರಾಕ್ಸಕಾಗುತ್ತಾ, ನಿನ್ ಕೆಲ ಬಸ್ ಬಿಡ್ಸಕೈತದ, ನಿನ್ ಕೆಲ ಸ್ಕೂಲ್ ಮಾಡ್ಸಕೈತದ, ಎಲ್ಲಾ ಪ್ರಶ್ನೆಗಳು ಅಲ್ಲೇ ಇರ್ಲಿ. ಒಂದೇ ಒಂದು ಅವಕಾಶ ಕೊಡಿ, ಆಗುತ್ತಾ ಇಲ್ವಾ ನಿರೂಪಿಸಿ ತೋರಿಸ್ತೀನಿ, ಆಗ್ಲಿಲ್ಲ ಅಂತ ರಾಜಕೀಯ ಬಿಟ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ನನ್ನ ಹೆಸರು ಬಂದು ಚಂದನ್ ಗೌಡ ಅಂತ, ಕೆಆರ್ಪೇಟೆ ಹತ್ರ ಒಂದು ಪುಟ್ಟ ಹಳ್ಳಿ ಊಚನಹಳ್ಳಿ ಅಂತ ನಮ್ಮೂರು. ವಯಸ್ಸು ಬಂದು 27 ಅಂತ ನೆನೆ ತನಕ ಹೇಳ್ತಿದ್ದೆ, ಬಟ್ ನೆನೆಯಿಂದ ಹೇಳಕ್ಕಾಗಲ್ಲ, ಇವತ್ತಿನ 28 ಆಗಿದೆ. ಕೆಆರ್ಪೇಟೆನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮಂಡ್ಯದಲ್ಲಿ ಡಬಲ್ ಡಿಗ್ರಿ ಮುಗಿಸ್ಕೊಂಡು 2017 ಒಂದು ಟಿವಿ ಚಾನಲ್ಗೂ ಕೆಲಸಕ್ಕೆ ಸೇರ್ಕೊಂಡಿರ್ತೀನಿ. ಅದಾದ್ಮೇಲೆ ನಂದೇ ಒಂದು ಚಿಕ್ಕದಾದಂಥ ಒಂದು ಪುಟ್ಟ ಯೂಟ್ಯೂಬ್ ಚಾನಲನ್ನು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ. ರಾಜಕೀಯದ ಕುಟುಂಬದಿಂದ ಬಂದವನಲ್ಲ, ನಮ್ಮಪ್ಪ ನಮ್ಮಮ್ಮ ಅಥವಾ ನನ್ನ ಕುಟುಂಬದ ಮೂಲದವರು ಯಾರೂ ಕೂಡ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋರು ಅಲ್ಲ. ನಾನು ಬಂದು ಇವತ್ತು ಈ ಚಾನಲ್ ಕಟ್ಕೊಂಡು ಕೆಆರ್ಪೇಟೆ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಮನೆ ಮನೆ ಬಾಗಿಲುಗಳಿಗೋಗಿ ನಿಮ್ಮನ್ನೆಲ್ಲ ಕರೆದು ಒಟ್ಟಿಗೆ ಸೇರಿಸಿ ಈ ಊರಿನ ಈ ಒಂದು ಗ್ರಾಮ ಪಂಚಾಯತಿಯ ಸಮಸ್ಯೆ ಏನು ಅನ್ನುವಂಥದ್ದು ನಮಗೆ ಮೊದಲು ತಿಳಿಬೇಕು. ನೀವುಗಳೆಲ್ಲ ಹೇಳ್ತೀರಿ 5 ವರ್ಷಕ್ಕೊಂದ್ಸಲ ಬಂದ್ರು ಓಟ್ ಹಾಕ್ಸ್ಕೊಂಡ್ರು, ಅವ್ರ ಹೆಂಡತಿ ಮಗಳು ಸೀರೆ ಉಡ್ಸ್ಕೊಂಡು ಚೆನ್ನಾಗವ್ರೆ, ನಮ್ಗೆ ಏನ್ ಮಾಡವ್ರೆ, ಕಷ್ಟ ಸುಖ ಕೆಳಗೆ ಯಾವನಾದ್ರು ಬಂದವನ ಏನಮ್ಮ ಅಂದಿಲ್ವಾ? ಯಾರೋ ಒಬ್ಬ ಬಂದವನೆ, ಯಾರೋ ಒಬ್ಬ ಬಂದವನೆ ನಿಮ್ಗಳ ಸಮಸ್ಯೆಗಳು ಕೇಳಕ್ಕೆ, ನಿಮ್ಗಳ ಕಷ್ಟ ಏನು ಅಂತ ಕೇಳಕ್ಕೆ. ದಯವಿಟ್ಟು ಎಲೆಕ್ಷನ್ ಟೈಮಲ್ಲಿ ಬಂದವನೇ ಇವನು ಅವರಂತವ್ರೆ ಅಂತ ಅನ್ಕೊಂಬೇಡಿ. ಚುನಾವಣೆಯಲ್ಲಿ ಗೆಲ್ತಿನೋ ಸೋಲ್ತಿನೋ ಗೊತ್ತಿಲ್ಲ, ವರ್ಷಕ್ಕೊಂದ್ಸಲ ಬಂದ್ಬಿಟ್ಟು ನಿಮ್ಮ ಊರಿನ ಸಮಸ್ಯೆ ಅಂತ ಕೇಳಕ್ ನಾನು ಇದ್ದೀನಿ. ನೀವು ಸೋಲಿಸ್ತೀರಾ ಗೆಲ್ಲಿಸ್ತೀರಾ ನಿಮಗೆ ಬಿಟ್ಟಿದ್ದು, ಯಾಕೆಂದ್ರೆ ಮೊದಲನೇ ಸಲ ನಂಬಿಕೆ ಇಲ್ಲ ನೀವ್ಯಾರನ್ನು. ಹಾಗಾಗಿ ಸಮಸ್ಯೆಗಳನ್ನ ಕೇಳೋದಕ್ಕೆ ಮೊದಲಿಗೆ ಬಂದಿದ್ದೀನಿ. ಕಾರಣ ಇಷ್ಟೇ, ಬೀರುವಳ್ಳಿಗೆ ಬರೋದಕ್ಕೂ ಮೊದಲು ಕೆಆರ್ಪೇಟೆ ತಾಲೂಕಿನ ಒಂದು 110 ಹಳ್ಳಿಗಳಿಗೆ ಹೋಗಿ ಬಂದಿದ್ದೀನಿ. ಇದೇ ಥರ ಪ್ರತಿ ಊರಿಗೂ ಹೋಗಿ ಹೋಗಿ ಅಲ್ಲಿನ ಜನರನ್ನ ಒಟ್ಟಿಗೆ ಸೇರಿಸಿ ಆ ಊರಿನ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನ ನಮ್ಮ ಕಿವಿಗಳು ಕೇಳಬೇಕು, ನಮ್ಮ ಕಣ್ಣುಗಳು ನೋಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯ ಏನಿದೆ ನಿಮ್ಗಳಿಗೆಲ್ಲ ಗೊತ್ತಿರಂಗೆ, ಭಾರತ ದೇಶವು ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಯಾವಾಗಿಂದ? ನಾವು 2002 ಎರಡನೇ ಕ್ಲಾಸಲ್ಲಿ ಓದ್ತಿದ್ವಲ್ಲ, ಅವತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶ ನಮ್ಮ ಭಾರತ. 2023-21 ವರ್ಷ ಆದ್ಮೇಲೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ ನಮ್ಮ ಭಾರತ. ಅಭಿವೃದ್ಧಿ ಹೊಂದಿದ ದೇಶ ಅಂತ ಯಾವಾಗ ತಗೊಂತೀರಿ? ಅಭಿವೃದ್ಧಿ ಹೊಂದಿದ ದೇಶ ಅಂತ ನೀವು ಇನ್ನು ಕೇಳ್ಬೇಕಾದ್ರೆ ನನ್ನ ಪ್ರಕಾರ ಒಂದು 50 ವರ್ಷ ಬೇಕು ಅಂತ ಅನ್ಸುತ್ತೆ ಇನ್ನು. ಯಾಕೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತಾನೆ ಆಗೈತೆ ಅಂತಂದ್ರೆ, ನೀವು ಆಯ್ಕೆ ಮಾಡ್ತಿರುವಂತ ರಾಜಕಾರಣಿಗಳು, ನೀವು ಆಯ್ಕೆ ಮಾಡ್ತಿರುವಂತ ಲೀಡರ್ಸ್ಗಳು, ನೀವು ಆಯ್ಕೆ ಮಾಡ್ತಿರುವಂತ ನಾಯಕರುಗಳು ನಿಮ್ ನಿಮ್ ಟ್ಯಾಕ್ಸ್ ದುಡ್ಡ ತಂದ್ಬಿಟ್ಟು ನಿಮ್ ನಿಮ್ ಊರನ್ನ ಅಭಿವೃದ್ಧಿ ಮಾಡೋ ಬದಲು ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಸಂಬಂಧಿಕರು, ಅವ್ರ ಕುಟುಂಬದವರು, ಅವ್ರ ಬಳಗದವ್ರನ್ನ ಅಭಿವೃದ್ಧಿ ಮಾಡ್ಕೊಳ್ತಿರೋದ್ರಿಂದ ಈ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತಾನೆ ಪಟ್ಟ ಕಟ್ಟಿಸ್ಕೊಂಡಿದೆ. ಒಂದೇ ಒಂದ್ ಸಲ ನೀವು ಕಟ್ತಾ ಇರೋಂತ ಟ್ಯಾಕ್ಸ್ ದುಡ್ಡು ವಾಪಸ್ ಬೀರುವಳ್ಳಿಗೆ ಬಂದ್ಬಿಟ್ಟು ಬೀರುವಳ್ಳಿ ಎಲ್ಲಾ ಕೆಲಸ ಕಾರ್ಯಗಳಿಗೂ ಆಗ್ಬಿಟ್ಟಿದ್ರೆ ಬಹುಶಃ ಇವತ್ತು ನಾನು ನಿಮ್ಮೂರು ಬರ್ತಾನು ಇರಲಿಲ್ಲ, ಓಟ್ ಕೇಳಕ್ ನಿಂತ್ಕೊಳ್ತಾನು ಇರಲಿಲ್ಲ. ಕೆಲಸ ಕಾರ್ಯ ಆಗಿದ್ಮೇಲೆ ನಾವೇನ್ ಮಾಡಬೇಕು? ನಾನು ನಿಮ್ಮನ್ನೇ ಒಟ್ಟಿಗೆ ಕೇಳ್ತೀನಿ, ಬೀರುವಳ್ಳಿ ಅನ್ನೋಂತ ಒಂದು ಗ್ರಾಮ, ಅದಕ್ಕಿಂತ ಹೆಚ್ಚಾಗಿ ಒಂದು ಗ್ರಾಮ ಪಂಚಾಯತಿ, ಈ ಊರಿನ ಎಲ್ಲಾ ಕೆಲಸ ಕಾರ್ಯಗಳು ಆಗೋಗಿದ್ದಾವ? ನೀವು ಇಟ್ಟಂತ ಬೇಡಿಕೆಗಳು ಎಲ್ಲರನ್ನು ಈಡೇರಿಸಿದಾರ ಹೇಳ್ರಣ? ಇಲ್ಲ. ಕೊಡಿ ಮೈಕ್ ಅವ್ರಿಗೆ, ಒಂದ್ ನಿಮಿಷ ಮೈಕ್ ಕೊಡ್ತೀನಿ ನಿಮ್ಗಳಿಗೆ. ನನ್ನ ಉದ್ದೇಶ ಕಾನ್ಸೆಪ್ಟ್ ಗೊತ್ತು, ಪಪ್ಪ ಅಲ್ಲಿ ಅಜ್ಜಿಯವರು ಬಂದವ್ರೆ, ಹೆಣ್ಮಕ್ಳು ಬಂದವ್ರೆ, ಅವ್ರಿಗೊಂದು ವಿಡಿಯೋ ಮೂಲಕ ಒಂದು ವಿಡಿಯೋ ಹಾಕ್ಬಿಡೋಣ, ಅದನ್ನ ನೋಡ್ಲಿ, ಅದಾದ್ಮೇಲೆ ಚರ್ಚೆ ಮಾಡೋಣ. ಬೀರ್ಬಳಿದು ಆಗ್ಬೋದಾ ವಿಡಿಯೋನ? ಇಡು ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ.
ವೀಕ್ಷಿಸಿ ನೈತಿಕ ರಾಜಕೀಯ ಫ್ರಮ್ ಕೆಆರ್ ಪೇಟೆ. ಪ್ರತಿದಿನ ಬೆಳಗ್ಗೆ 7:30 ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್. ಮತ್ತೊಮ್ಮೆ ನಿಮ್ಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಏನ್ ನೋಡಿದ್ರಲ್ಲ ನೀವು ಒಂದು ವಿಡಿಯೋ ಅಮ್ಮ ನೋಡಿದ್ರಲ್ಲ, ಈಗ ಒಂದ್ ನಾಲ್ಕೇ ಜನ ಎಲ್ಲ ಮಾತಾಡಿದ್ದು. ಈ ಊರಿಗೆ ಬರೋದಕ್ಕೂ ಮೊದಲು ಕೆರ್ಪಡೆ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿದ್ದಾವಲ್ಲ ಆ ಜನರ ಜೊತೆ ಹಿಂಗೆ ಸೇರಿಸ್ದಾಗ ಮಾತಾಡಿರುವಂಥ ಮಾತುಗಳು, ಅಭಿವೃದ್ಧಿ ಕಾರ್ಯಗಳು, ಜನರ ಮನಸ್ಥಿತಿಗಳು ನೀವು ನೋಡಿದ್ದು. ನನ್ನ ಉದ್ದೇಶ ಎಲ್ಲ ಹೇಳಿದೆ, ಒಂದು ಪುಟ್ಟು ಹಳ್ಳಿ ಹುಡುಗ ಹಿಂಗೆ ಕೆಲಸ ಕಾರ್ಯ ಮಾಡ್ತಿದ್ದ, ಈ ರೀತಿ ಬಂದಿದ್ದೀನಿ ಅಂತ. ಪ್ರತಿ 5 ವರ್ಷಕ್ಕೊಂದ್ಸಲನ ಎಲ್ಲ ಪಕ್ಷದವರು ಅವರನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥವ್ರು ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಬೀರ್ವಳ್ಳಿಗೂ ಸೇರಿದಂಗೆ 75 ವರ್ಷ ಆಯಿತು. ಬಂದವರೆಲ್ಲರೂ ನಿಮಗೆ ನಿಮ್ಮೂರಿಗೆ ಹತ್ತು ಕೊಡ್ತೀವಿ, ಇತ್ತರ್ತೀವಿ, ಅದ್ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿಸ್ಕೊಂಡಿದ್ದೀರಾ? ಎಲ್ಲಾನು ಮಾಡಿಸ್ಕೊಂಡಿದ್ದೀರಾ ಸಂಪೂರ್ಣವಾಗಿ? ಯಾಕೆ ಮತ್ತೆ ಅವರು ಹೇಳಿದಂಗೆ ಯಾಕೆ ಮಾಡ್ತಿಲ್ಲ? ನಿಮ್ಗಳಿಗೆ ಯಾರಿಗೂ ಒಂದು ಪ್ರಶ್ನೆ ಇಲ್ವಾ? ಹೇಳ್ದಂಗೆ ಯಾಕೆ ಮಾಡ್ತಿಲ್ಲ ಅವರು ಅಂತ ನೀವು ಕೇಳೋದು ಇಲ್ವಾ? ಚುನಾವಣೆ ಸಂದರ್ಭದಲ್ಲಿ ಮತ ಕೇಳೋಕೆ ಬರುವಂತ ಒಬ್ಬ ಜನಪ್ರತಿನಿಧಿ, ಆತ ಗೆದ್ಮೇಲೆ ಒಬ್ಬ ಶಾಸಕ, ಯಾರಿಂದ? ನಿಮ್ಮಿಂದ. ನೀವುಗಳು ಹೋಗಿ ನೋಡಪ್ಪ ಓಟ್ ಕೇಳಕ್ ಬಂದಾಗ ಇದೆಲ್ಲಾನು ನೀನ್ ಕೇಳ್ಕೊಂಡಿದೆ, ಇವಾಗ ನೀನ್ ಮಾಡಿದ್ಯಾ ಅಂತ ಕೇಳಿಲ್ವಾ ನೀವು? ನಮ್ಮ ಗೇರ್ಪಡೆ ತಾಲೂಕಲ್ಲಿ ಯಾರ್ಯಾರು ಗೆದ್ರು ಇತಿಹಾಸದಲ್ಲಿ ಒಬ್ರು ಇಂಥ ನೀನ್ ಕೆಲಸ ಮಾಡಿ ಅಂತ ಪ್ರತಿ ಒಬ್ಬನು ತೋರಿಸಿ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಜೀವನದಲ್ಲಿ ಈ ಕೇಳಿ ಗೆದ್ದವ್ರೆ ನಮ್ಮ ಜೀವನದಲ್ಲಿ ಯಾದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳಿದ್ರು. ಮನ್ ಮನೆಗೆ ಇವತ್ತು ಬಡವ್ರ ಬಗ್ಗೆ ನಂದಪುರದಲ್ಲಿ ಎಷ್ಟು ಜನ ಬರ್ತವ್ರೆ? ಒಬ್ಬ ವ್ಯಕ್ತಿಗೆ ರಸ್ತೆ ಸಮಸ್ಯೆ ಇರ್ಲಿ, ಡ್ರೈನ್ ಸಮಸ್ಯೆ ಇರ್ಲಿ, ಯಾರು ಹೇಳ್ಕೊಳಕ್ ಹೋಗಲ್ಲ, ತಕ್ಕ ಬಿಡ್ತಾನೆ. ಪಕ್ಕದಲ್ಲಿ 10 ಮೀಟರ್ ಇರ್ತಕ್ಕಂತ ಹಾಸ್ಪಿಟಲ್ ಬೇಕು, 5-6 ಕಿಲೋಮೀಟರ್ ಹಾಸ್ಪಿಟಲ್ ಹೋಗುವಂತ ಪರಿಸ್ಥಿತಿ ನಮ್ಮ ಬೀರ್ವಳ್ಳಿ ಜನತೆ ಬಂದೈತಿ. ಇವತ್ತು ಒಬ್ರು ಡಾಕ್ಟರ್, ಒಬ್ಬ ಸಚಿವನ್ ಮಡಿಕೊಂಡು ಕೋವಿಡ್ ಸಂದರ್ಭದಲ್ಲೂ ನಮ್ ಬೀರ್ವಳ್ಳಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ನಮ್ ಜನ ಎಷ್ಟು ಪಾಪ ಮಾಡಿರ್ಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಬೀರ್ವಳ್ಳಿ ನಾನು ನಿಮ್ಮನ್ನೇ ಒಂದು ಪ್ರಶ್ನೆ ಮಾಡಿ ಕೇಳ್ತೀನಿ, ಆಸ್ಪತ್ರೆ ಇಲ್ಲ ನಿಮ್ಮೂರಲ್ಲಿ ಈಗ, ಡಾಕ್ಟರ್ ಇಲ್ಲ, ಯಾಕಿಲ್ಲ ಅಂದ್ರೆ ಈಗ ಹಾಸ್ಪಿಟಲ್ ಕೊಟ್ಟೆ ಅಂತ ಮನೆ ಸಚಿವರು ಆಪ್ತ ಸಹಾಯಕರು ಹೇಳ್ತಾರೆ, ಬೀರ್ವಳ್ಳಿಗೆ ಹಾಸ್ಪಿಟಲ್ ಕೊಟ್ಟಿದ್ದೀನಿ ಅಂತ. ಅವ್ರು ಹೇಳ್ತಾರಲ್ಲ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚಲನ ಅವರು ಆರೋಗ್ಯ ಮಂತ್ರಿಯಾಗಿದ್ದಾಗ ನಮ್ಮ ಬೀರ್ವಳ್ಳಿ ಗ್ರಾಮಸ್ಥರ ಒತ್ತಾಯಕ್ಕೆ ಹಾಸ್ಪಿಟಲ್ ಕೊಟ್ಟವ್ರೆ. ಆ ಕಟ್ಟಿರೋ ಹಾಸ್ಪಿಟಲ್ಗೆ ಮೊದಲು ಡಾಕ್ಟರ್ ಕೊಡ್ಲಿ, ಆ ನಂತರ ಅವ್ರ ಹಾಸ್ಪಿಟಲ್ನಾದ್ರೂ ಕಟ್ಲಿ, ಇಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಾದ್ರೂ ತರಲಿ ನಮ್ ಕೇರ್ಪೇಟೆಗೆ. ಈಗ ನಿಮ್ಮೂರ್ಗೆ ಆಸ್ಪತ್ರೆ ಐತೆ, ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ, ವೈದ್ಯರು ಇಲ್ಲ, ಆರಂಭ ಆದಾಗಿಂದನೂ ಇಲ್ವಾ ಅಥವಾ ಈಗಿಲ್ವಾ? 2 ವರ್ಷದಿಂದ ಇಲ್ಲ. ಅಲ್ಲೇ ಮನೆ ಸಂದರ್ಭದಲ್ಲೂ ಹಾಸ್ಪಿಟಲ್ ಇಲ್ಲ ಅನ್ನೋ ಕಡೆನು ಒಂದೊಂದು ಕ್ಯಾಂಪ್ ಬಗ್ಗೆ ಹಾಸ್ಪಿಟಲ್ ಅನ್ನ ನಡೆಸವ್ರೆ. ನಮ್ ಬೀರ್ವಳ್ಳಿಲಿ ಹಾಸ್ಪಿಟಲ್ ಇದ್ರು ಡಾಕ್ಟರ್ ಇಲ್ಲ ಅಂದ್ರೆ ಅದು ನಮ್ ಜನರ ದುರ್ದೌಲಭ್ಯ. ಅಲ್ಲಿಗೆ ನಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮನೆ ಕಟ್ಟಿದಿರಿ, ಗೃಹ ಪ್ರವೇಶ ಮಾಡಿಲ್ಲ. ಗೃಹ ಪ್ರವೇಶ ಆಗೈತೆ, ಅಲ್ಲಿ ಸಂಸಾರ ಮಾಡೋರು ಯಾರು ಇಲ್ಲ, ಹಂಗೆ ಆಲುಕ್ಸಿಲ್ಲ, ಆಲುಕ್ಸಾಗೈತೆ, ಅಲ್ಲಿ ಕಾಫಿ ಮಾಡೋರು ಯಾರು ಇಲ್ಲ, ಅಲ್ಲಿ ಕಾಫಿ ಮಾಡೋರು ಇಲ್ಲ, ಕಾಫಿ ಮಾಡೋರು ಯಾರು ಇಲ್ಲ. ಈಗ ಸಮಸ್ಯೆ ಹೇಳಿದ್ರಿ, ನಿಮ್ ಸಮಸ್ಯೆ ನಿಮ್ಗೆ ಕೋಪನು ಬಂದೈತೆ, ಬೇಜಾರು ಆಗೈತೆ, 2 ವರ್ಷದಿಂದ ಇಲ್ಲ ಅಂತ. ಅಧಿಕಾರಿಗೂ 2 ಸರಿ ಪತ್ರ ಬರ್ದಿದ್ದೀನಿ. ಹ ಕೇಳೋಣ, ಈಗ ಬಿಡಿಸೇಳ್ತೀನಿ ಕೇಳೋಣ ಒಂಚೂರು. ನಿಮ್ ಸಮಸ್ಯೆಗಳಿಗೆ ಪರಿಹಾರ ಎಲ್ಲ ಐತೆ ಅಂತಾನು ನಿಮ್ಗೆ ಗೊತ್ತು, ಸಮಸ್ಯೆ ಯಾಕೆ ಬಂತು ಅಂತಾನು ನಿಮ್ಗೆ ಗೊತ್ತು. ಒಂದ್ ವೇದಿಕೆ ಸಿಕ್ತು, ಇವಾಗ ನೀವ್ ಹೇಳಿದ್ರಿ, ಇಷ್ಟ ದಿನ ನಿಮ್ಗೆ ನೋವನ್ನ ತೋಡ್ಕೊಳ್ಳೋದಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ನಿಮ್ಮನ್ನೇ ಪ್ರಶ್ನೆ ಮಾಡಿ ಕೇಳ್ತೀನಿ, ಒಟ್ಟಿಗೆ ಹೇಳಿ. ನಿಮ್ಮೂರಲ್ಲೇ ಒಂದ್ ಬಾರ್ ಐತೆ, ರೆಸ್ಟೋರೆಂಟ್ ಐತೆ, ಅಪ್ಪಿ ತಪ್ಪಿ ನಾಳೆಯಿಂದ ಎಣ್ಣೆ ಸಿಗಲ್ಲ ಅನ್ಕೊಂಡ್ರೆ ಎಲ್ರು ರುಚಿ ಕೇಳ್ತೀರಿ, ಅಂದ್ರೆ ಕುಡಿಯೋರು. ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂತಂದ್ರೆ ಯಾರು ರುಚಿ ಕೇಳ್ತಿಲ್ಲ? ಕೆಲವರು ಹೇಳ್ತಾರದು ಅಣ್ಣ, ಅವತ್ತು ಪಕ್ಕದುರ್ಗೋದ್ರೆ ಕಣ ಎಲ್ರಣ ಎಣ್ಣೆ ಕುಡಿದ್ರಿ ಇಷ್ಟೊಂದು ಅನ್ಕೊಂಡ್ರೆ ಇಲ್ಲೇ ಬಾರ ಐತಲ್ಲ ಅಂತಂದ್ರು. ಡಾಕ್ಟರ್ ಇದ್ರು, ಆ ಡಾಕ್ಟರ್ನ ಬಂಡವಾಳ ಟ್ರಾನ್ಸ್ಫರ್ ಮಾಡಿಸಿದ್ರು, ಪುನಃ ಬೀರ್ವಳ್ಳಿಗೆ ತಂದು ಹಾಕಿ 3 ದಿವಸ ವರ್ಕ್ ಮಾಡಿಸಿದ್ರು. ಇಲ್ಲಿ ಇವರ ಒತ್ತಡದಿಂದ ಡಾಕ್ಟರ್ ಇಲ್ದಂಗ ಆಗದ ಪರಿಸ್ಥಿತಿ ಬಂದೈತೆ. ಅದೇ ಪಕ್ಷದವ್ರು ಮಾಡೋರೆ ಅಂತ ಇಲ್ಲಿ ಹೇಳ್ತಾವ್ ನೋಡಿ. ಅಲ್ಲ ಒಂದ್ಸಲ ಯೋಚನೆ ಮಾಡಿ, ಈ ಆಸ್ಪತ್ರೆಗೆ ಕೊಟ್ಟಿರ್ತಕ್ಕಂತ ಹಾಸ್ಪಿಟ್ಲಿಗೆ ಡಾಕ್ಟರ್ ಇಲ್ಲ. ಇರೋಣ, ಆಸ್ಪತ್ರೆ ಐತೆ ಡಾಕ್ಟರ್ ಇಲ್ಲ, ಈ ಆಸ್ಪತ್ರೆಗೆ ಒಬ್ರು ಡಾಕ್ಟರ್ ಇಟ್ರೆ
ಒಬ್ಬ ಡಾಕ್ಟರ್ಗೂ ಉದ್ಯೋಗ ಸಿಕ್ತು. ಅಣ್ಣ ಕೇಳೋಣ, ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳೋಣ. ಗಡಿಕೆ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳೋಣ. ನಿಮ್ಮೂರ್ಗೊಂದು ಆಸ್ಪತ್ರೆ ಐತೆ, ಆಸ್ಪತ್ರೆಗೆ ಒಬ್ರು ಡಾಕ್ಟರ್ ಕೊಟ್ರೆ ಒಬ್ಬ ಡಾಕ್ಟರ್ಗೂ ಉದ್ಯೋಗ ಸಿಕ್ತು. ಆ ಡಾಕ್ಟ್ರಿಂದ ಇಲ್ಲಿ ಎಷ್ಟೋ ಜನರ ಕಷ್ಟಗಳು ಬಗೆಹರಿತವೆ. ಇಲ್ಲಿ ಆರೋಗ್ಯದಿಂದ ಉತ್ತಮ ಜೀವನ ನಡೆಸ್ತೀರಿ. ಆದ್ರೆ ನಿಮ್ಮ ನಾಯಕರು ಈ ವ್ಯವಸ್ಥೆಯನ್ನ ಯಾಕೆ ಕೊಡ್ತಿಲ್ಲ ನಿಮ್ಗೆ? ಯಾಕೆ ಕೊಡ್ತಿಲ್ಲ? ಯಾಕೆ ಕೊಡ್ತಿಲ್ಲ ಅಂತ ಮಾನ್ಯ ಸಚಿವರೇ ಉತ್ತರ ಕೊಡ್ಬೇಕು. ಮಾನ್ಯ ಸಚಿವರೇ ಉತ್ತರ ಕೊಡ್ಬೇಕು ಅಥವಾ ನೀವುಗಳೇ ಉತ್ತರ ಕೊಡ್ತೀರಾ? ನಾವು ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲ ಇವತ್ತು. ಯಾಕೆ ಪ್ರಶ್ನೆ ಮಾಡಲ್ಲ ಹೋಗಿ ನೀವು? ಮಾಡಕ್ಕೆ ಆಗ್ತಲ್ವಲ್ಲ, ಇಲ್ಲಿಂದ ಹೇಳೋದು ಏನು ಅವಶ್ಯಕತೆ ಇಲ್ಲ. ನಮ್ಮ ಬೀರೋಳಿ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅಂದ್ಮೇಲೆ ಸಚಿವರು ಹೇಳ್ತವ್ರೇನೋ, ನನ್ನ ಬೆಂಬಲಿಗರು ಏನ್ ಬೇಕಾದ್ರು ಮಾಡ್ತಾರೆ ಅಂತ. ಹಾಸ್ಪಿಟಲ್ ಕೊಡ್ಲಿ, ಆಗ ನಮ್ಮ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಿ ಹಾಸ್ಪಿಟಲ್ ಡಾಕ್ಟರ್ ಕೊಡ್ಲಿ. ಹಾಸ್ಪಿಟಲ್ ಕೊಟ್ಟಿರೋದವ್ರು ಏನ್ ಬೇಡ, ನಮ್ ಜನ ಬೇಕಾದ್ರೆ ಹೊರಗಡೆ ಹೋಗಿ ತೋರಿಸ್ತಾರೆ. ಈ ಸದ್ಯಕ್ಕೆ ಜ್ವರ ನೆಗಡಿ ಕೆಮ್ಮು ಹೋಗಿ ತೋರ್ಸಕ್ಕೂ ಸಹ ನಮ್ ಬೀರೋಳಿ ಡಾಕ್ಟರ್ ಇಲ್ಲ. ವ್ಯವಸ್ಥೆ ಹಾಳಾಗಿರೋದಕ್ಕೆ ನಿಮ್ ಸಚಿವರು ನಿಮ್ ಶಾಸಕರು ಅಷ್ಟೇ ಅಲ್ಲ ಕಾರಣ. ನೀವು ನೀವೆಲ್ಲರೂ ಸೇರಿ ವ್ಯವಸ್ಥೆ ಹಾಳು ಮಾಡಿರೋದು. ನಿಮ್ ಜೊತೆ ನಾನು ಸೇರಿ, ನಾನೊಬ್ಬ ಏನ್ ಸಾಚ ಅಲ್ಲ, ಕೇರ್ಪಡೆಯಲ್ಲಿ ನನ್ನನ್ನು ಸೇರಿದಂಗ ನಾವೆಲ್ಲ ಸೇರ್ಕೊಂಡೆ ವ್ಯವಸ್ಥೆ ಹಾಳು ಮಾಡಿರೋದು. ಒಂದೇ ಒಂದ್ಸಲ ಒಬ್ರಾದ್ರು ನೀವ್ ಹಾಕಿರುವಂತ ಓಟ್ಗೆ ಅನುಕೂಲ ಮಾಡಿಸ್ಕೊಂಡಿದ್ದೀರಾ? ನೀವು ಕೊಟ್ರೆ ಒಂದ್ ಓಟಿಂದ ವಿಧಾನಸೌಧದಲ್ಲಿ ಒಂದ್ ರೂಮ್ ಅಲ್ಲಿ ಒಂದ್ ಸೀಟಲ್ಲಿ ಕುತ್ಕೊಳ್ಳೋದಕ್ಕೆ ಅರ್ಹತೆ ಯೋಗ್ಯತೆಯನ್ನ ಕಲ್ಪಿಸ್ಕೊಡೋಂಥವ್ರು ನೀವು ಜನ. ಒಂದ್ಸಲ ಯೋಚನೆ ಮಾಡಿಕ್ಕಿಲ್ಲ, ಏನೋ ಒಂದ್ 2,000 ರೂಪಾಯಿ ಕೊಪ್ಪಟ ಅಂತಂದ್ರೆ ಅಯ್ಯೋ ಪಾಪ ಅವ್ನ ಎಲ್ಲಿ ಕಷ್ಟ ಪಡ್ತಾನೋ, ಅವ್ನ ಋಣ ನಮ್ಗೆ ಯಾಕೆ ಅನ್ಕೊಂಡು ಹೋಗಿ ಒತ್ಬಿಡ್ತೀರಿ. 2,000 ಕೊಟ್ರೆ ಫಸ್ಟ್ ಅವ್ನಿಗೆ, 1,000 ಕೊಟ್ರೆ ಮನೇಲಿ 3-4 ಕೊಟ್ಟಿದ್ರೆ ಸೆಕೆಂಡ್ ಒಂದ್ 2-3 ಅವ್ನಿಗೆ. ಇರೋಣ, ವ್ಯವಸ್ಥೆ ಬಗ್ಗೆ ಮಾತಾಡ್ತಿರೋದು. ಜನಕ್ಕೆ ನಾನ್ ಬಂದಿರೋ ಉದ್ದೇಶ ಹೇಳ್ಬೇಕು ಅಂತಂದ್ರೆ ಯಾಕೆ ಉದ್ದೇಶ ಬಂತು ಅನ್ನೋದನ್ನ ಹೇಳ್ಬೇಕಲ್ಲ. ಅವೆಲ್ಲ ಬೇಡ, ಅವೆಲ್ಲ ಬೇಡ. ಈಗ ಈ ಕಡೆ ಜಾಗ ಬಿಡ್ತಾನೆ, ಇಲ್ಲಿ ಊರಲ್ಲ ಒಬ್ಬ ಪ್ರಜೆ ಅಲ್ವಾ, ಬೈಲಿ ಮುಂದೆ ಕುಂಚಿರು. ಏ ಸುಮೀರಣ್ಣ, ಊರಿನ ಜನ ಕರೆಯೋದ್ ನೀನೇ ಹೆಲ್ಪ್ ಮಾಡಿದೆ ಅಲ್ವಾ, ಯಾಕೆ ವ್ಯವಸ್ಥೆ ಹಾಳಾಗೈತೆ? ಯಾವತ್ತೇ ಹಾಳಾಕಿ ಅಣ್ಣ, ನೀನು ಕಾರಣ ಅಲ್ವಾ? ನಾನು ಯಾರ ಸುದ್ದಿನ ಮಾತಾಡಲಿಲ್ಲ, ಮಾತಾಡಿದೆ ನೀವು ಮಾತಾಡಿದ್ರೆ. ನೀನೀಗ ಅವ್ರ ಯಾರ ಹೆಸರು ತಗೊಂಡಿಲ್ಲ, ನಾವು ನಾವ್ ಯಾರ ಹೆಸರು ಬಳಸಲ್ಲ. ಡಾಕ್ಟರ್ ಮಾಡುವಂತ ಹೇಳಿದ್ರಲ್ಲ, ಮೆಡಿಕಲ್ ಕಾಲೇಜ್ ಎಷ್ಟವೆ, ಎಷ್ಟು ಜನ ಡಾಕ್ಟರ್ ಉತ್ಪತ್ತಿ ಆಗ್ತಾವ್ರೆ, ಅವ್ರಿಗೆ ಯಾಕೆ ಸ್ಥಾನಮಾನ ಕೊಡಿಸ್ತಲ್ಲ? ಪ್ರಶ್ನೆ ಮಾಡಿ ಕೇಳಿ, ಓಟ ಕೇಳಕ್ ಬಂದಾಗ ಬಿಜೆಪಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳ ಜೋಬು ತುಂಬತೈತೆ, ದೊಡ್ಡ ದೊಡ್ಡ ಸೌಕರ್ ಮನೆಗಳಿಗೆ ಕೆಲಸನು ಸಿಗ್ತೈತೆ. ಅಣ್ಣ ಅವ್ರು ಗೆಲ್ಸ್ತಾರ ಅಣ್ಣ, ಗೆಲ್ತಾರ ನಮ್ಮ ಜನಪ್ರತಿನಿಧಿಗಳು. ಒಂದೇ ಒಂದ್ಸಲ ಯೋಚನೆ ಮಾಡಿ, ಅವ್ರ ಬಾಯಲ್ಲಿ ಒಂದು ಉತ್ತರ ಬಂತು, ಮೆಡಿಕಲ್ ಅಲ್ಲಿ ಸೀಟ್ ತಗೋಬೇಕು ಅಥವಾ ಏನಾದ್ರು ಒಂದು ಕೆಲಸ ಮಾಡ್ಬೇಕು, 80 ಲಕ್ಷ ರೂಪಾಯಿ ಲಂಚ ಕಟ್ಬೇಕು ಅಂತ. 80 ಲಕ್ಷ ರೂಪಾಯಿ ಯಾರಾದ್ರೂ ತಂದು ಕಟ್ತಾವನೆ ಅಂತಂದ್ರೆ ಅವನು ಅವನ ಜೀವನ ಪರ್ಯಂತ ಈ ಜನಗಳ ಹತ್ರ ಎಷ್ಟು ಸುಲಿಗೆ ಮಾಡ್ಬೋದು. ನೀವು ನಾನು ಹೇಳ್ತಾ ಇರೋದು, ಯಾರು ವ್ಯವಸ್ಥೆ ಮಾಡಿರೋದು? ನಾನು ಕಾಂಗ್ರೆಸ್ ಹೇಳ್ತಾ ಇದೀನಿ ಕೇಳಿ, ಯೂತ್ ವೈಸ್ ಪ್ರೆಸಿಡೆಂಟ್ ಮಂಡ್ಯ ಜಿಲ್ಲೆ. ನಾನು ಹೇಳ್ತಾ ಇರೋದು ಇಷ್ಟೇ ಅಣ್ಣ, ಯಾರ್ಗಾರು ಓಟಕ್ಕೆ ಇಲ್ಲಿ ಪಕ್ಷ ಬೇಡ. ನಿಮ್ಗೆ ಜನ ಅನುಕೂಲ ಮಾಡಿಸ್ತಕ್ಕಂತ ಹೇಳ್ದವನ್ಗೆ, ಮಾಡಿಸ್ಕೊಡ್ತೀನಿ ಅನ್ನೋ ತಾಕತ್ ಇದ್ದವನು ಹೇಳ್ದವನ್ಗೆ ಆಶ್ವಾಸನೆ ಕೊಟ್ಟವನು ನೀವು ಓಟಾಕಿ. ಆಶ್ವಾಸನೆ ಬೇಡ, ಆಸೆಗಳು ಆಶ್ವಾಸನೆಗಳು ಭರವಸೆಗಳು ಯಾವುದು ಬೇಡ. ಆಶ್ವಾಸನೆಗಳು ಅಲ್ಲ, ಅಲ್ಲ ಒಂದ್ ನಿಮಿಷ, ಆಶ್ವಾಸನೆಗಳು ಕೇವಲ ಬಾಯಿ ಮಾತಲ್ಲಿರದೆ ಪತ್ರ ಮುಖಾಂತರ ಬಂದು ಅಗ್ರಿಮೆಂಟ್ ಅಲ್ಲಿ ಬಂದು ಬಾಂಡ್ ಪೇಪರ್ ಅಲ್ಲಿ ಸೈನ್ ಆಗ್ಬೇಕು, ಅದು ಆಶ್ವಾಸನೆ. ನಂಬಿ ಅಗ್ರಿಮೆಂಟ್ ಪೇಪರ್ ಈಗ ಅಗ್ರಿಮೆಂಟ್ ಅನೂರ್ಜಿತ, ಅದು ಅನೂರ್ಜಿತ ಅಂತಂದ್ಮೇಲೆ ನಿನಗೆ ಬೇರೆ ಏನಾದ್ರು ಒಂದು ಆಪ್ಷನ್ ತಿಳ್ಕೊಂಡಿರ್ಬೇಕಲ್ವಾ? ಅಲ್ಲಿ ತೋರ್ಸು ಈಗ, ಅಲ್ಲಂಗಲ್ಲ ಹಂಗಲ್ಲ. ಏ ಒಂದ್ ನಿಮಿಷ, ಏ ಅದೇ ಒಂದ್ ನಿಮಿಷ, ಒಂದ್ ನಿಮಿಷ, ಈಗ ನಾನು ಪ್ರಶ್ನೆ ಕೇಳ್ತೀನಿ. ಅಲ್ಲಿ 4 ಜನ ಹೋಯ್ತಾ ಇರ್ತೀವಿ, ಆ ದಾರಿಲಿ ದೆವ್ವ ಐತೆ ಅಂತ ಎದುರಿಸಿರ್ತಾರೆ. ಆ ದಾರಿಯಲ್ಲಿ ದೆವ್ವ ಇದೆ ಅಂತ ಮೇಲೆ ನಾವು ಎದ್ರಕೊಂಡು
ಬದಲಿ ಮಾರ್ಗ ಹುಡುಕ್ತೀವ ವಾಪಸ್ ಮನೆ ಕೊಡೈತೀವ ಇಲ್ಲ ಬದಲಿ ಮಾರ್ಗ ಅಲ್ಲ ಅದೇ ರೋಡಲ್ಲಿ ಹೋಗ್ತೀವಿ ನಾವು ಹಂಗೆ ಅಂದ್ರೆ 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 ಈಗ ವ್ಯವಸ್ಥೆ ಐತೆ ಅದ್ರ ಹೊಡಿತೀಯ ಈ ವ್ಯವಸ್ಥೆ ಐತಿ ಅಂತನಾ ಈ ವ್ಯವಸ್ಥೆ ಏನೈತೆ ಅದೇ ವ್ಯವಸ್ಥೆ ಸಾಕು ಅಂತ ಮತ್ತೆ ವ್ಯವಸ್ಥೆ ಕುಡುಕ ದೇವುದೇ ಚಂದನ್ ಗೌಡ್ರೆ ಚಂದನ್ ಗೌಡ್ರೆ ನೀವು MLA ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಿ ಒಳ್ಳೆ ಪ್ರಶ್ನೆ ಕೇಳಿದೆ ಕರ್ಣ ಇವತ್ ನಿಮ್ಮನ್ನೆಲ್ಲ ಸೇರಿಸಿದ ತಕ್ಷಣ ಸಮಸ್ಯೆಗಳು ಹೇಳ್ತಾ ಇದ್ರಲ್ಲ ಮುಂದೊಂದ್ ದಿನ ಯಾರೋ ಒಬ್ಬ ಬಂದ್ ಹಿಂಗ್ ಸೇರಿಸಿದಾಗ ನೀವು ಸಮಸ್ಯೆಗಳ ಮೊರಲ್ ಇಲ್ಲ ಅನ್ಬೇಕು ಅದನ್ನ ಮಾಡಕ್ ಬಂದಿದ್ದೀನಿ ಪ್ರತಿದಿನ ನನಗೂ ಸಮಸ್ಯೆಗಳು ಉದ್ಭವ ಆಯ್ತವೆ ವೈಯಕ್ತಿಕ ಅಲ್ಲ ಸಾರ್ವಜನಿಕವಾಗಿ ಊರಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಇಲ್ದಿರಂಗ್ ಮಾಡುವಂತ ಬಂದಿರೋ ನಾನು ಹೇಳ್ತೀನಿ ಕರ್ಣ ಇವತ್ತು ಮೇನ್ ಇಂಪಾರ್ಟೆಂಟ್ ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಾಕ್ಷರತಾ ಪ್ರಮಾಣ ಅಂದ್ರೆ ಶಿಕ್ಷಣದ ಕೊರತೆ ತುಂಬಾ ಇದೆ ಕೇಳ್ಕರಣ ಪ್ರಶ್ನೆ ಕೇಳಿದ್ಮೇಲೆ ಕಡಿಕೆ ಶಿಕ್ಷಣದ ಕೊರತೆ ಇದೆ ನಮ್ಮ ತಾಲೂಕಲ್ಲಿ ನೀವ್ ಯಾರು ಕೇಳುವಂತ ತಾಳ್ಮೆ ಇಲ್ಲ ಅಂದ್ರೆ ನಾನೇನು ಮಾತಾಡಕ್ಕಾಗಲ್ಲ ಏನ್ ಮಾಡ್ಬೇಕು ಅಂತ ಬಂದಿದ್ದೀರಿ ಏನ್ ಕೇಳಿದ್ರು ಅವರು ಉತ್ತರ ಹೇಳ್ತೀನಿ ಕೇಳೋಣ ಒಂಚೂರು ಹಿಂದೆ ಬೇಡ ನೀನು ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ಸಮಸ್ಯೆ ಇರುವಂತದ್ದು ತುಂಬಾ ಮುಖ್ಯವಾಗಿ ನಾಲ್ಕು ಸಮಸ್ಯೆ ಇದಾವೆ ನೆನಪಿರಲಿ ನಿಮ್ಗೆ ಒಂದು ಸರಿಯಾದ ಪ್ರಮಾಣದಲ್ಲಿ ಶಿಕ್ಷಣ ಸಿಗ್ತಾ ಇಲ್ಲ ಯಾಕೆ ಶಿಕ್ಷಣ ಸಿಗ್ತಾ ಇಲ್ಲ ಅಂತಂದ್ರೆ ಎಲ್ಲಾ ಕಡೆನೂ ಕೂಡ ಖಾಸಗೀಕರಣ ಆಗ್ತೈತೆ ಪ್ರೈವೇಟ್ ಸ್ಕೂಲ್ ಇವತ್ತು ನಿಮ್ಮೂರಲ್ಲಿ ಒಂದ್ 100 ಮಕ್ಳು ಇದ್ರೆ ಬಹುಶಃ ಒಂದ್ 20 ಮಕ್ಳು 30 ಮಕ್ಳು 30 ನಿಮ್ಮೂರ್ ಸ್ಕೂಲ್ ಹೋಗ್ತಿರೋದು 70 ಮಕ್ಳು ಇರೋ ಮರ ಎತ್ತ ಒಂದ್ 2 ನಿಮಿಷ ಇದ್ರೆ ಹತ್ರ ಕೊಡ್ತಾರ ಆಮೇಲೆ ನನ್ನನ್ನು ಸೇರಿದಂಗೆ ನೀವು ಬಿಸಿ ರಕ್ತದ ಯುವಕರು ಬಿಸಿ ರಕ್ತ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋಣ ಚಿಲ್ ಅಂತ ಅರ್ಸ್ಕೊಳ್ಳೋದು ಬೇಡ ಒಂದ್ 2 ನಿಮಿಷ ತಾಳ್ಮೆ ಅಂತ ಕೇಳತನಕ 80-ರಿಂದ 70 ಮಕ್ಳು ಹೊರಗಡೆ ಓದಿಸ್ತಾ ಇದ್ದೀರಿ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣದ ಕೊರತೆ ಮೂಲಭೂತ ಗುಣಮಟ್ಟದ ಶಿಕ್ಷಣ ನಮ್ಮೂರಲ್ಲಿ ಸಿಗ್ಬೇಕು ನಮ್ ಕೇರ್ಪೇಟನಲ್ಲಿ ಅದನ್ನ ಮಾಡಿಸ್ಕೊಡ್ತೀನಿ ಸೆಕೆಂಡ್ ಬಂದು ತುಂಬಾ ಮುಖ್ಯವಾದಂತ ಸಮಸ್ಯೆ ಅಂದ್ರೆ 200-300 ರೂಪಾಯಿ ದುಡಿಯುವಂತ ಎಷ್ಟೋ ರೈತ ಕುಟುಂಬಗಳಿದಾವೆ ಅವರೆಲ್ಲ ಇವತ್ತು ಒಂದು ಹುಷಾರ್ ತಪ್ಪುರಂಬಿಡ ಆಸ್ಪತ್ರೆಗೆ ಹೋರ ಗವರ್ಮೆಂಟ್ ಆಸ್ಪತ್ರೆಗೆ ಹೋಯ್ತಲ್ಲ ಯಾಕೆ ಹೋಯ್ತಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಲ್ಲ ಅನ್ಕೊಂಡು ಪ್ರೈವೇಟ್ ಹೋಯ್ತಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಯ್ತಾರೆ ಟೋಕನ್ ತಗೊಂಡು ಸಂಜೆ ತನಕ ಕೂತಿರ್ತಾರೆ ಅವನು ವಾಪಸ್ಸು ಆಸ್ಪತ್ರೆಯಿಂದ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಮಾತ್ರ ಕೈ ತಕೊಂಡ್ಬರ್ತಾನೆ 2,000 ರೂಪಾಯಿಂದ 2,500 ರೂಪಾಯಿ ಕಟ್ತಾನ ನಮ್ಮ ಒಬ್ಬ ರೈತ ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಅಂತೇನಿದಾವೆ ಅಲ್ಲಿ ವೈದ್ಯಾಧಿಕಾರಿಗಳು ವೈದ್ಯರು ಕರೆಕ್ಟ್ ಟೈಮಿಂಗ್ಸ್ ಇರಬೇಕು ಇಂಥ ಟೈಮ್ಗೆ ಇಂಥವನೊಬ್ಬ ಹೋಗಿ ಬರ್ತಾನೆ ಅಂದ್ರೆ ಸರಿಯಾಗಬೇಕು ಎರಡಾಯ್ತಣ್ಣ ಮೂರನೇದು ನಿಮಗೆ ಮೂಲಭೂತವಾಗಿ ಓಡಾಡೋದಕ್ಕೆ ಗುಣಮಟ್ಟವಾದ ಒಂದು ರೋಡ್ ಇರಬೇಕು ಕುಡಿಯೋದಕ್ಕೆ ಯೋಗ್ಯವಾದ ನೀರಿರಬೇಕು ಸೊಳ್ಳೆ ಪಳ್ಳೆ ಏನೂ ಬರ್ದಂಗೆ ನಿಮ್ಗೆ ಆರೋಗ್ಯ ಹದಗೆಡದೆ ಇರಂಗೆ ಚರಂಡಿ ವ್ಯವಸ್ಥೆ ಶುದ್ಧವಾಗಿರಬೇಕು ಆಯ್ತಣ್ಣ ನಾಲ್ಕನೇದು ಇವಣ್ಣ ರೈತ ಇವರೆಲ್ಲರೂ ಮಿನಿಮಮ್ ಅಂದ್ರೂ ತಾಲೂಕು ಆಫೀಸ್ ಹತ್ರ ಒಂದ್ಸಲ ಹೋಗವ್ರೆ ಹೋಗಿದ್ದೀರಾ ಹೋಗಿದ ತಕ್ಷಣ ಕೆಲಸ ಆಗೈತ ನಿಮ್ಗೆ ಆಗಲ್ಲ ಅದಾಗ್ಬೇಕು ಒಬ್ಬ ರೈತ ಹೋಗಿ ಇಂಥದ್ ಕೆಲ್ಸ ನನ್ಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಬಾರ್ದು ಇವಣ್ಣ ಹೋರ ಜೆರಾಕ್ಸ್ ಅಂಗಡಿಗೂ ತಾಲೂಕ್ ಆಫೀಸ್ಗೂ ಅಳಿತಾ ಇರ್ತಾನೆ ಜೆರಾಕ್ಸ್ ಅಂಗಡಿಲಿ ಅರ್ಧ ದುಡ್ಡು ಕಟ್ಬಿಟ್ಟು ಸುಸ್ತಾಗಿ ಹೋಗಿರ್ತಾನೆ ಇವಣ್ಣ ಪಾಣಿ ಮಾಡ್ಸಕ್ಕ ಖಾತೆ ಮಾಡ್ಸಕ್ಕ ಏನ್ ಮಾಡ್ಸಕ್ಕ ಇರ್ಲಿ ಪರವಾಗಿಲ್ಲ ಇಲ್ಲ ಇರ್ಲಿ ಗಾಳಿ ಜಾಸ್ತಿ ಬಂತು ಇರ್ಲಿ ತೊಂದ್ರೆ ಇಲ್ಲ ನಮ್ ತಾಲೂಕಿನ ಒಬ್ಬ ರೈತ ನಮ್ ಗವರ್ನಮೆಂಟ್ ಅಂತ ಏನಿದೆ ಸರ್ಕಾರಿ ಕಚೇರಿಗಳು ಅಂತ ಏನಿದೆ ಆ ಬೌಂಡ್ರಿ ಸುತ್ತಮುತ್ತ ಎಲ್ಲೇ ಹೋದ್ರು ಒಂದೇ 1 ರೂಪಾಯಿ ಲಂಚ ಕೊಡ್ದಂಗೆ ನಮ್ ರೈತ ಕೆಲಸ ಕಾರ್ಯ ಮಾಡಿಸ್ಕೊಂಡ್ ಬರ್ಬೇಕು ಅದಕ್ ಬಂದ್ ನಿಂತಿದ್ದೀನಿ ಇದಕ್ಕಿಂತ ಮೀರ್ದಂಗೆ ಇನ್ನೇನ್ ಮಾಡ್ಬೇಕು ಅಂತ ಹೇಳೋಣ ಖಂಡಿತ ಅದನ್ನು ಮಾಡೋಣ ಇದೇ ತರ MLA ಇದೇ ತರ 3 ಸಲ MLA ಆಗವ್ರೆ ಅವ್ರು ಇದೇ ತರ ಹೇಳಿದ್ರು ಬಾಯಿ ಮತ್ತಲ್ಲ ಅಂಬಿಟ ಬಾಯಿ ಮತ್ತಲ್ಲ ಅಂಬಿಟ ನಿಂದು ಹಂಗೆ ನಂಬ್ತೀವಿ ನಾವು ಅಗ್ರಿಮೆಂಟ್ ಹಾಕ್ಸ್ಕೊಡ್ತೀನಿ ಬಿಡು ಬೀರ್ವಳಿಗೆ ಏನಂತ ಅಗ್ರಿಮೆಂಟ್ ಇಷ್ಟು ಸಮಸ್ಯೆಗಳನ್ನ ನಾನ್ ಗೆದ್ದ ತಕ್ಷಣ ತೀರ್ಸ್ಕೊಡ್ತೀನಿ ಅಪ್ಪಿ ತಪ್ಪಿ ಆಗ್ಲಿಲ್ಲ ನಾನೇ ರಾಜೀನಾಮೆ ಕೊಡ್ತೀನಿ ಮಾಡಿಸ್ಕೊಳ್ಳಿ ಅವ್ರಿವ್ರು ಬೇಡ ಆಗಿಲ್ಲ ಅಂದ್ರೆ ಲೈಫ್ ಲಾಂಗ್ ಆಗದಲ್ವಿ ಯಾವತ್ತು ನಾನು ನಿನ್ನೆ ಕೇಳ್ತೀನಿ ಆಗಿಲ್ಲ ಇಷ್ಟು ಗಂಟ ಇನ್ ಮುಂದಕ್ಕೆ ಯಾವತ್ತು ಆಗಲ್ವಾಗಾದ್ರೆ ವ್ಯವಸ್ಥೆ ಬೇಡ ಅವ್ರದ್ದು ಅವ್ರದ್ದು ಬೇಡ ಬೇಡ ಅವ್ರದ್ದು ನನ್ ಕೇಳೋಣ ಅವ್ರದ್ ಬೇಡ ಅಣ್ಣ ಒಂದ್ ನಿಮಿಷ ಅಣ್ಣ ನಿಮ್ ತಂದೆಯವ್ರು ಎಷ್ಟು ಆಸ್ತಿ ಮಾಡಿದ್ರು ಆಸ್ತಿ ಇಲ್ಲ ನೀನೇನ್ ಮಾಡಿದ್ದೀನಿ ಇವತ್ತು ಏನೋ ಮಾಡಿಲ್ಲ ವೇಸ್ಟ್ ಹಂಗಾರ ಈಗ ಒಂದು ಅಪ್ಪ ಏನು ಮಾಡಿಲ್ಲ ನೀನೇನು ಮಾಡಿದ್ರು ವೇಸ್ಟ್ ಮಕ್ಕಳವ್ರ ಎಷ್ಟವೆ ಯಾಕೆ ಓದಿಸ್ತದೆ ಅವ್ರನ್ನ ಜೀವನ ಕಟ್ಕೊಳಕ್ಕೆ ನನಗೇನ್ ಚೆನ್ನಾಗಿರ್ಬೇಕು ಅಂತ ತಾನೆ ಮತ್ ಮಕ್ಕಳು ನಂಗೆ ಬಿಟ್ಬಿಡು ಹಂಗಿರ ಈ ವ್ಯವಸ್ಥೆನು ಬಿಡ್ಬೇಡ ಒಬ್ಬ ಬಂದಾಗ ಆಯ್ಕೆ ಮಾಡು ಒಪ್ಪಿ ತಪ್ಪಿ ಒಪ್ಪಿ ತಪ್ಪಿ ಆಗ್ಲಿಲ್ಲ ನೀನೇ ಸ್ಪರ್ಧೆ ಮಾಡು ನೀನೇ ಸ್ಪರ್ಧೆ ಮಾಡೋಣ ಬೇಡ ಒಂದ್ ಕೆಲ್ಸ ಮಾಡು ಈ ಸಲ ಅವರೇ ಬರ್ಬೋದು ಅವ್ರ ಜೊತೆ ಇನ್ನೂ ಒಂದ್ 4-5 ಜನ ಬರ್ಬೋದು ಯಾರು ಅಗ್ರಿಮೆಂಟ್ ಪತ್ರ ಸೈನ್ ಮಾಡಿಸ್ಕೊಟ್ಬಿಟ್ಟು ನಾನು ಕೊಟ್ಟಂತ ಜನಗಳಿಗೆ ಏನ್ ಮಾತು ಕೊಟ್ಟಿರ್ತೀವಿ ಅದಕ್ಕೆ ಕೆಲಸ ಕಾರ್ಯ ಮಾಡಿಸ್ಕೊಟ್ರೆ ಮಾತ್ರ MLA ಆಗಿರ್ತೀನಿ ಇಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಬರ್ಸ್ಕೊಂಡ್ರೆ ಹಾ ಎಲ್ಲ ಕೆಲ್ಸ
ಎಲ್ಲರಿಗೂ ಹೆಂಗ್ ಮಾಡ್ಕೊಡ್ತೀನಿ ಎಲ್ಲರಿಗೂ? ಈಗ ಒಂದ್ ನಿಮಿಷ, ನಿಮ್ ಮನೇಲಿ 5 ಜನ 6 ಜನ ಕೂತಿರ್ತೀರಿ, ಒಂದ್ ಮದುವೆ ಪತ್ರ ತಂದ್ಬಿಟ್ಟು ನೀನ್ 5 ಜನಕ್ಕೂ ಕೊಟ್ಟಾರ? ಮನೆಗೆಲ್ಲ ಕೊಡಲ್ವಾ? ಕನಿಷ್ಠ ಪಕ್ಷ ಇದು ಊರು. ಒಂದ್ ನಿಮಿಷ, ನಿನಗೆ ಅಷ್ಟೊಂದು ರಿಸ್ಕ್ ಇಲ್ಲ, ನಾನು ತಾಳ್ಮೆಯಿಂದ ಇರ್ತೀನಿ ಅಂದ್ರೆ ಪ್ರತಿ ಮನೆಯದನ್ನು ಕಲೆಕ್ಟ್ ಮಾಡ್ಕೊಂಬ ಡೀಟೇಲ್ಸ್ ನ ಸಾಧ್ಯ ಇರೋ ಒಂಚೂರು ಸಮಾಜ ಸೇವೆ ಮಾಡೋಣ, ಒಂಚೂರು ಅಗ್ರಿಮೆಂಟ್ ಪತ್ರಗಳು ತಂದ್ಕೊಂಡು ಎಲ್ಲದಕ್ಕೂ ಸೈನ್ ಮಾಡ್ಕೊಡ್ತೀನಿ. ತಗೊಂಬರೋಣ, ನೀನು ಇನ್ನು ರಿಸ್ಕ್ ಬೇಕು ನನ್ಗೆ. ಅವ್ರು ಬಂದಾಗ ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ರು, ಇವಾಗ 100 ಕೋಟಿ ದುಡ್ಡು ಮಾಡ್ಕೊಂಡವ್ರೆ. ಹಂಗೆ ನೀನು ದುಡ್ಡು ಆಸೆ ಕಡಿಮೆ ಹೇಳೋದು. ಒಂದ್ ಕೆಲಸ ಮಾಡ್ರಪ್ಪ, ಒಂದ್ ಕೆಲಸ ಮಾಡ್ಕೊಡಿ. ಇದು ಪುತ್ರ ಕೇಳು, ಇದು ಪುತ್ರ ಕೇಳು, ಒಂದ್ ಕೆಲಸ ಮಾಡಿ, ಸೋಲ್ಸೆ ಬಿಡಿ ಸಲ ಬೇಡ. ಕಷ್ಟ ಸುಖ ಬಂದು ನಿನ್ಕಂಡ್ರೆ ಸೋತ್ರನು ಗೆಲ್ಸಿ. 32 ಪಂಚಾಯತ್ ಇವೆ. 34 ಪಂಚಾಯತ್ಗೆಲ್ಲ 360 ಹಳ್ಳಿಗೂ, ನಿಮ್ ಪಂಚಾಯತ್ಗೆಲ್ಲ, ನಿಮ್ ಪಂಚಾಯತ್ 10 ಹಳ್ಳಿಗೂ ಕೊಡ್ತೀನಿ. ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆಯಿಂದ ಜಾರಿದ್ನ ಎಲ್ಲರಿಗೂ ಸೈನ್ ಹಾಕಿ ಮನ್ ಮನೆಗೆ ಹಂಚಿಸ್ತಾವ್ರೆ. ನಾವು ಕಾಂಗ್ರೆಸ್ ಗ್ಯಾರಂಟಿ ಕಾರು, ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ, 200 ಯೂನಿಟ್ ಕರೆಂಟ್ ಫ್ರೀ ಅನ್ಬಿಟ್ಟು ನಾವು ಎಲ್ಲಾ ಮನೆಗೂ ನಾನೇನೆ ಪಂಚಾಯತ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಸೈನ್ ಹಾಕವ್ರೆ. ನಮ್ ಸರ್ಕಾರ ಬಂದು ಏನಾದ್ರು ಮಾಡ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದಲ್ಲ. ಆ ರೀತಿ ನೀನು ಈಗ ಒಂದ್ ಕೆಲಸ ಮಾಡಪ್ಪ, ಈಗ ನೀನ್ 3 ಪಕ್ಷದವ್ರ ಹೆಸರು ತಗೊಂಡೆ, ನನ್ಗೆ ಅವ್ರ ಹೆಸರು ಬೇಡ, ನಾನು ಕೇಳದಿಷ್ಟೇನೆ. ಅವ್ರು ಏನ್ ಆಶ್ವಾಸನೆಗಳು ಕೊಟ್ಕೊಂಡು ದೊಡ್ಡದಾಗ ಬ್ಯಾನರ್ ಹಾಕ್ಸೋರ್ಲ, ಕಾನೂನು ಪ್ರಕಾರವಾಗಿ ಸರ್ವೋಚ್ಚ ನ್ಯಾಯಾಲಯ ಐತೆ ಅಥವಾ ಹೈಕೋರ್ಟ್ ಐತೆ, ಹೋಗ್ಬಿಟ್ಟು ಅಗ್ರಿಮೆಂಟ್ ಪತ್ರ ಬರ್ಸ್ಬಿಟ್ಟು ನೋಟರಿ ಮಾಡಿಸ್ಬಿಟ್ಟು ಜಡ್ಜ್ಗೆ ಕೊಟ್ಬಿಟ್ಟು ಬನ್ನಿ, ನಾವು ಕೆಲಸ ಕರೆ ಮಾಡಿಸ್ತೀವಿ ಗೆದ್ಮೇಲೆ ಅಂತ. ಒಂದ್ ಕೆಲಸ ಮಾಡು, ನೀನು ಗೆದ್ದೆ ಅಂತ ಹೇಳ್ಕೋ, ಗೆದ್ಬಿಟ್ಟು ನೀನು ಆಮೇಲೆ ಐ ತಿಂಕ್ ನೀವಿಬ್ರು ಫಿಕ್ಸ್ ಆಗಿ ಬಂದಿದ್ದೀರಾ ಅಂತ ಹಿಂಗೆ ಕೇಳ್ಬೇಕು ಅಂತ ಕೇಳು. ನಾನು ಉತ್ತರ ಕೊಡ್ತೀನಿ, ನೀನ್ ಕಾಂಗ್ರೆಸ್, ನೀನ್ JDS, ಫಿಕ್ಸ್ ಆಗಿ ಬಂದಿದ್ದೀರಾ? ಒಂದ್ಸಲ ಒಳ್ಳೇದು ಯೋಚನೆ ಮಾಡು, ಕೇಳೋಣ. ನಿಮ್ ಎರಡೂ ಪಕ್ಷಗಳು ಕೊಡದಿರೋ ವೇದಿಕೆ ನಾನ್ ಕೊಟ್ಟಿದ್ದೀನಿ, ಅದು ಖುಷಿ ಪಡು. ನಿಮ್ಮವ್ರು ಯಾರು, ನಿಮ್ ಪಕ್ಷದ ಅಭ್ಯರ್ಥಿಗಳು ನಿಮ್ ಸಮಸ್ಯೆಗಳು ಯಾವತ್ತು ಕೇಳಿಲ್ಲ? ತಳ್ಳಾಟ ನೂಕಾಟ ಆಮೇಲೆ ಯಾವುದೇ ಒಂದೂರು ಸಂಪೂರ್ಣವಾಗಿ ಯಾಕೆ ಅಭಿವೃದ್ಧಿ ಆಗಲ್ಲ ಗೊತ್ತಾ? ಕಾರಣ ನೀವು ಕಾರ್ಯಕರ್ತರು, ನೀವು ಕಾರ್ಯಕರ್ತರುಗಳಿಂದ ಊರು ತರಾಗಲ್ಲ. ತೋರಿಸ್ತೀನ ಯಾವ್ದೇ MLA ನಿಂತಿರೋ MLA ಹಿಂದ್ಗಡೆ ಜೈಕರ ಹಾಕೊಂಡು ಹೋಗ್ತೀರ ಹೊರತು ಒಂದೇ ಒಂದ್ ದಿವಸ ಇಷ್ಟು ಜನ ನಿಂತ್ಕೊಂಡು ಒಂದ್ ಕ್ವಶನ್ ಮಾಡಿದ್ರೆ ಈ ಊರಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ. ನಿಮಿಷ ನನಗೆ ನಿಮ್ ಊರಿಂದ ಒಂದ್ 10-12 ಹುಡುಗರು ಅಣ್ಣ, ನಮ್ ಮೂರ್ ಜನ ಒಳ್ಳೆಯವರು ಬನ್ನಿ ಕಾರ್ಯಕ್ರಮ ಮಾಡಿ ಅಂತ ಕರೆದ್ರು ಅಂತ ಖುಷಿಯಿಂದ ಬಂದಿದ್ದೀನಿ. ನೀವ್ ಈ ತರ ಊರಿನ ಜನಗಳು ಅವ್ರ ನಂಬಿಕೆಗೆ ಈ ತರ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನೆನಪಿರ್ಲಿ, 120 ಊರಿಗೆ ಬಂದಿದ್ದೀನಿ, ಯಾವ ಪಕ್ಷದ ಅಭ್ಯರ್ಥಿ ಹೆಸರು ಬಳಸಿಲ್ಲ, ಯಾವ ಪಕ್ಷದ ಹೆಸರು ಬಳಸಿಲ್ಲ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅದನ್ನ ಮಾತ್ರ ಹೋಗಿದ್ದೀನಿ. ನೀನ್ ಹೇಳ್ದೆ ನಾನ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ, ನೀನ್ ಹೇಳ್ದೆ JDS ಕಾರ್ಯಕರ್ತ ಅಂತ, ನೀವ್ ಇಬ್ಬರೇ ಇಟ್ಕೊಂಡು ಅವರೇ ಕೊಟ್ಟಿದ್ ಉತ್ತರ ಅಲ್ಲಿ ಕೇಳ್ಕೊ ನಿಮಿಷ. ಊರು ಯಾರಿಂದ, ಊರು ಪ್ರತಿ ಊರು ಪ್ರತಿ ಗ್ರಾಮ ಯಾರಿಂದ ಅಭಿವೃದ್ಧಿ ಆಗಲ್ಲ ಗೊತ್ತಾ? ಬೇಜಾರು ಮಾಡ್ಕೊಂಡು ಬರೋಗಿಲ್ಲ ನಿಮ್ಮಂತವ್ರಿಂದ. ಯಾಕೆ ಗೊತ್ತಾ? ನೀನೇನಾದ್ರು ಓಡಕ್ಕೋರೆ ನಮ್ಮೆಮ್ಮೆ ಓಡ್ತಿಲ್ಲ ಅಂತ ಅವನು, ನಮ್ಮೆಮ್ಮೆ ಓಡ್ತಿಲ್ಲ ಅಂತ ನೀನು. ಒಟ್ಟಾರೆ 2 ಎಮ್ಮೆ ಓಡಿಸೋದ್ರಲ್ಲಿ ಊರು ಜನ ಮಾತ್ರ ಹಿಂದೆ ಉಳಿಸ್ಬಿಟ್ಟಿಲ್ಲ, ಕಾರ್ಯಕರ್ತರು ಹಿಂದೆ ಉಳಿಸ್ಬಿಟ್ರಿ. ಕಾರಣ ಹೆಂಗಿರೋ, ಈ ಗ್ರಾಮ ಪಂಚಾಯತಿಲಿ ನಿಮ್ಮೆಂಬರ್ ಏನಾರ ಗೆದ್ರೆ ನಿಮ್ ಕೆಲಸ ಕಾರ್ಯ ಮಾಡ್ಸೋಕ್ರೆ ಅವ್ರು ಬಿಡಕ್ಕಿಲ್ಲ.
ಅಡೆ ತಡೆ ಮಾಡ್ತಾರೆ. ಅವ್ರ ಏನಾರ ಗೆದ್ದು ಅವ್ರ ಕೆಲಸ ಕಾರ್ಯ ಮಾಡಿಸೋಕೋರೆ ನಿಮ್ ಪಕ್ಷದವ್ರು ಬಿಡಿಕಿಲ್ಲ. ಊರು ಉದ್ದಾರ ಮಾಡ್ರಪ್ಪ, ನಿಮ್ ಪಕ್ಷದ ಕಾರ್ಯಕರ್ತರು ನಿಮ್ ಪಕ್ಷ ಅಲ್ಲಿ ಇರ್ಲೇ. ಯಾಕೆ ನಿಮ್ ಪಕ್ಷಗಳು ಗೆದ್ದಿರೋದು? ಜನಗಳ ಸೇವೆ ಮಾಡ್ತೀನಿ ಅಂತ ಎಲ್ಲಿ ಸೇವೆ ಮಾಡ್ತಾ ಇದೀರಿ? ಅದನ್ನ ಬಂದ್ಬಿಟ್ಟು ಅಬ್ಬನ್ ಬಂದ್ಬಿಡ ಸಿಕ್ಬಿಡ ಆತಗೆ ಆಹಾ ಕೇಳ್ಬಿಡ್ಲ, ಬೆಳಗ್ಗೆ ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತೀನಿ, ಫೇಸ್ಬುಕ್ ಅಲ್ಲಿ ಬಂದ್ಬಿಡ್ತೀನಿ, ಜನ ಜೈ ಅನ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಒಂದ್ ನಿಮಿಷ ಕೇಳು, ಈಗ ಹೇಳ್ತಿದ್ರು ನಿನ್ನ ಹೆಂಗ್ ನಂಬೋದು, ನೀನು ಹೆಂಗ್ ನಂಬೋದು? ಒಂದೇ ಒಂದ್ಸಲ ನಿಮ್ ಅಭ್ಯರ್ಥಿಗಳು ಓಡ್ ಕೇಳಕ್ ಬಂದಾಗ ಅಣ್ಣ ಬಣ್ಣ ಇಲ್ಲಿ ನಮ್ ಮೂರ್ ಜನನೆಲ್ಲ ಸೇರಿಸ್ತೀನಿ, ಒಂದ್ ವೇದಿಕೆ ಮಾಡ್ಕೊಬಿಟ್ಟು ಸಮಸ್ಯೆ ಕೇಳೋಣ ನಮ್ದು ಅಂತ ಕೇಳ್ಬಿಡು ನೋಡೋಣ. ನೀವು ಯಾವ್ದೇ MLA ಯಾವ್ದೇ ಪಕ್ಷನಾಗಿರ್ಲಿ ಅವ್ನ್ ಬಂದಾಗ ಯಾರು ಕೇಳಲ್ಲ, ಪ್ರಶ್ನೆ ಮಾಡಲ್ಲ, ಬಂದಾಗ ಜೈ ಅನ್ನೋದು ಅಂದ್ಬಿಟ್ರೆ ಇನ್ನೇನು ಮಾಡಲ್ಲ. ಬಂದಾಗ ಎಲ್ಲರೂ ಕೇಳ್ತಾರೆ, ಮಾಡಿಸಿ ಯಾ ಕೊಟ್ಟಿಯ, ಅಗ್ರಿಮೆಂಟ್ ಮಾಡ್ಕೊಟ್ಟಿಯಾ ಅಂತವ. ಅವತ್ ಬಂದಾಗ ಯಾರು ಕೇಳಲ್ಲ. ಅಣ್ಣ ಈಗ ಸುಮಲತಾ ಅವ್ರು ಬಂದಿದ್ರು, ಅಂಬರೀಷ್ ಅಣ್ಣ, ಮಾನ್ಯ ಅಂಬರೀಷ್ ಅಣ್ಣ ಅವರು ಒಂದ ಗೌರವತ ಅಂತ ಒಂದು ಸ್ಥಾನದಲ್ಲಿದ್ರು. ಅವ್ರ ಹೆಸರು ಹೇಳ್ಕೊಂಡು ಸೆರ್ಗೋಡ್ಕೊಂಡು ಓಟ್ ಕೇಳ್ಕ ಬಂದ್ರು ಯಾರೋ ಸುಮಲತಾ ಅವರು. ಇವತ್ತು ಗೆದ್ದಾಯ್ತು ಅಂಬರೀಷ್ ಅಣ್ಣ ನೆರಳಲ್ಲಿ ಗೆದ್ರೆ ಹೊರತು ಅವರ ಒಂದು ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ಗೆದ್ದಿಲ್ಲ ಅವರು. ನಿಜನ ಸುಳ್ಳ ಜನಕ್ಕೆ ಗೊತ್ತೋದು ಹೇಳಣ. ಈಗ ಇವತ್ತು ಅವರೊಂದು ಒಳ್ಳೇದೋ ಕೆಟ್ಟದೋ ಏನ್ ಅನಾಹುತಾದ್ರೂ ಬಂದು ತಿರುಗಿ ನೋಡಿಲ್ಲ. ಯಾರು ಒಬ್ರು ಅದಕ್ಕೊಂದ್ ಕ್ವಶನ್ ಮಾಡಲ್ಲ ಪಕ್ಷದ ಅವ್ರ ಪರವಾಗಿ ತಿರುಗಿ ಯಾರು ಎಲೆಕ್ಷನ್ ಮಾಡಿದ್ರು ಅವರು. ಈಗ ಅವ್ರ ಹಿಂದೆ ಒಬ್ಬ ನಟರಾಗ್ಬೋದು ಇನ್ನೊಬ್ರಾಗ್ಬೋದು, ಬಂದು ಎಲ್ರು ಅವ್ರ ಸಹಚರಾಗಿದ್ರು. ಯಾರಾದ್ರೂ ಒಬ್ರು ಕಷ್ಟ ಸುಖ ಏನು ಅಂತ ಕೇಳಿದಾರ? ಕೇಳಿದಾರಣ ಇಷ್ಟೇ ಅಣ್ಣ, ಇಷ್ಟು ಧೈರ್ಯ ಬಂದು ಓಟ್ ಕೇಳ್ತಾ ಇದೀರಣ. ನೀನ್ ಸೋಲು ಗೆಲ್ಲು ಎರಡನೇ ವಿಚಾರ ಅಣ್ಣ, ಯಾರು ಮಾಡಲ್ಲ. ನೀನ್ ಧೈರ್ಯ ಮಾಡ್ತಾ ಇದೀವಿ, ಮಾಡೋಣ, ಒಳ್ಳೆ ಫ್ಯೂಚರ್ ನಿನಗೆ. ಸಮಸ್ಯೆಗಳಿದೆ, ಯುವಕರ ಸಮಸ್ಯೆಗಳೇನು, ಅವ್ರ ಮುಂದೆ ಏನ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಇವ್ರಿಗೆ ಊರಿನ ಸಮಸ್ಯೆಗಳು ಬೇಡ, ಇವ್ರಿಗೆ ಊರಿನ ಸಮಸ್ಯೆಗಳು ಬೇಡ, ನನ್ ಮೇಲೆ ಅನುಮಾನಗಳು ಬೇಕಷ್ಟೆ, ಅನುಮಾನಗಳು ಬೇಕಷ್ಟೆ. ರೋಡ್ ಹಾಕ್ಕೊಟ್ಟಿಯಾ ಯಾವಾಗ? ಅಣ್ಣ ಒಂದ್ ನಿಮಿಷ ಇರೋಣ, ಅಣ್ಣ ಇರೋಣ ಒಂದ್ ನಿಮಿಷ ಅಣ್ಣ ಇರೋಣ. ನಿನ್ಗೆ ಹತ್ತತ್ರ ಒಂದ್ 38 ವಯಸ್ಸಾಗಿರ್ಬೇಕು, ಹತ್ತತ್ರ ಒಂದ್ ಎರಡೋ ಮೂರೋ ಮಕ್ಳು ಇರ್ಬೇಕು. ಚೈಲ್ಡ್ ತರ ಪ್ರಶ್ನೆ ಕೇಳ್ತೀರಣ್ಣ, ಚೈಲ್ಡ್ ತರ. ಯಾರೇ ಕಾರಣ ಅಧಿಕಾರ ಇದ್ದವರೇ ಏನು ಮಾಡಕ್ಕಾಗದ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ನಾನು ಮಾಡ್ಬಿಡ್ತಿದ್ನ, ನೀನ್ ಮಾಡ್ಬಿಡ್ತಿದ್ದ? ಈಗ ಬಟ್ಟೆ ಹಾಕಕ್ಕೆ ಅಂಗಡಿಗೆ ಹೋಯ್ತಿ, ಅವ್ನ್ ಹೇಳ್ಬಿಡು ಪೂರ್ತಿ ಎಲ್ಲ ಹೊಲಸ್ಬಿಟ್ಟು ಆಮೇಲೆ ಕಾಸು ಕೊಡ್ತೀನಿ ಕೊಡೋದು ನಮ್ಮ ಮೇಲೆ ಇಸ್ಕೊಂಡ್ಬಿಡ್ತೀಯಾ? ನೀನೇ ಮಾಡು, ನೀನೇ ಬಂದು ನಿಂತ್ಕೋ, ಬೈ ಒಂದ್ ನಿಮಿಷ ಈ ಜಾಗಕ್ಕೆ ನೀನೇ ಬಂದ ಬೇಡ. ಒಂದು ನಮ್ಮ ಊರಿಗೆ ಒಂದ್ ಡಾಕ್ಟರ್ ಆಗ್ಸಕ್ಕಾಯ್ತಲ್ಲ, ನೀನೇನ್ ಮಾಡ್ತೀಯ? ನಾನೇನ್ ಮಾಡಕ್ ಗೊತ್ತಾ ಗೊತ್ತಾ, ನಾನೇನ್ ಮಾಡ್ಬೇಕು ಗೊತ್ತಾ, ನಾನೇನ್ ಮಾಡ್ಬೇಕು ಗೊತ್ತಾ? ಡಾಕ್ಟರ್ ಹೇಳು ನಿಮಿಷ, ಹೇಳು ನಿಮಿಷ. ಈ ತರ ನೀನು ಅನುಮಾನಗಳ ಪ್ರಶ್ನೆ ಕೇಳ್ತಿಲ್ಲ, ಮೊದಲು ನೀನ್ ಬಾಯಿ ಕಟ್ಟಾಕ್ತೀನಿ. ಕಟ್ಟಾಕ ನಂಗೆ ಗೊತ್ತಾ, ಕೆಲಸ ಕಾರ್ಯಗಳ ಮೂಲಕ ಕಟ್ಟಾಕ್ಸ್ತೀನಿ. ಅದು ಇಲ್ಲಿ ಮೇಡಮ್ ಇದ್ರು ಕುಳ್ಳ ಡಾಕ್ಟ್ರು, ಅವರು ಮುಂಚೆ ಮುಂಚೆ ಇದ್ರು, ಅವ್ರು ಟ್ರಾನ್ಸ್ಫರ್ ಆದ್ರು ಓಕೆ. ಮೇಡಮ್ ಇದ್ರು ಕಡಿಮೆ ಡೋಸ್ ಕೊಟ್ಬಿಟ್ಟು ಹೇಳಿ ಕೇಳಿ, ಕಡಿಮೆ ಡೋಸ್ ಕೊಟ್ಬಿಟ್ಟು ಹುಷಾರಾಯ್ತೀರ ಅಂದ್ಬಿಟ್ಟು ನನಗೆ ಪರ್ಮನೆಂಟ್ ಡಾಕ್ಟರ್ ಬೇಕು, ಟ್ರಾನ್ಸ್ಫರ್ ಮಾಡಿಸಿದ್ರು. ಆಯ್ತಾ ಕೇಳಿದ ಅವತ್ತಿನ ಏನಾದ್ರು ಯಾಕೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ? ಸೈನ್ ಹಾಕೊಟ್ಟ, ಏನ ಸೈನ್ ಹಾಕಿ ಲೆಟ್ರ್ ಕೊಟ್ಟಿದ್ದಾಗಲಿಲ್ಲ ನಮ್ಮ ಬೀರವಳ್ಳಿ ಗ್ರಾಮ ಪಂಚಾಯತಿಲಿ ನಿಮ್ಗೆ ನಮ್ಮೂರಲ್ಲಿ ಸೌರ ಚಿಲ್ಲೆ ನಿಮ್ಗೆ ಸೌರ ಲೆಟ್ ಹಾಕ್ತೀವಿ ಲೆಟ್ರ್ ಕರ್ಸಿಲ್ಲ.
ಬೀರ್ ಒಡ್ಡಿದ್ರೆ ಸಾವಿರ ಓಟವೆ ನಿಂಗ್ ಡಾಕ್ಟರ್ ಸಾವಿರ ಓಟವೆ ಹತ್ತತ್ರ ನಿಂಗ್ ಡಾಕ್ಟರ್ ಕರ್ಸಕಾಗುತ್ತ ಸಾವಿರ ಓಟನು ಹಾಕ್ಸ್ತೀನಿ ಅಂತ ನೀನ್ ಹೇಳ್ತಿದ್ಯಾ. ನಿನಗ್ ತಾಕತ್ತಿದ್ರಣ ಸಾವಿರ ಓಟ ಹಾಕ್ಸ್ಬಿಡು. ಹೆಂಗೆ ಗೊತ್ತಾ, ಅವನವನ್ ಓಟ ಅವನವನ್ ಹೋಗಿ ಹಾಕ್ಬೋದು ಹೊರತು ನೀನೇನ್ ಹೋಗಿ ಇಟ್ಕೊಂಡ ಕೈಯಲ್ಲಿ ಹಾಕ್ಸ್ತೀಯ ಅವನ್ಗೆ. ನಿಂದೊಂದು ಓಟ್ ಹಾಕು ಸಾಕು. ಕೇಳಲೇ ಕೇಳಿ ಒಂದ್ ನಿಮಿಷ, ನೀನೇನ್ ಕೇಳ್ಬೇಕು ಗೊತ್ತಾ? ಈ ಬೀರ್ವಳಿ ನಂದೊಂದು ಓಟ್ ಹಾಕ್ತೀನಿ, ನಿಂಗೆ ತಾಕತ್ತೆ ಡಾಕ್ಟರ್ ಕರ್ಸ್ತೀನಿ ಅಂತ ಕೇಳೋ. ಸಾವಿರ ಓಟ್ ಬಗ್ಗೆ ಮಾತಾಡ್ಬೇಡ, ನಿಂಗೆಲ್ಲ ಹಾಕಕ್ಕಾಗದೆ ಒಂದು. ನೀನ್ ಅದು ಹಾಕ್ತೀನಿ, ನೀನ್ ಅದು ನನಗೆ ಹಾಕ್ತಿರೋ ಗೊತ್ತಿಲ್ಲ. ಈಗ ಒಬ್ರು ಒಬ್ರು ಇದುವರೆಗೂ ಒಬ್ರು ಊರಿನ ಸಮಸ್ಯೆ ಒಬ್ರು ಹೇಳಿಲ್ಲ. ಆನ್ಸರ್ ಕೊಡಗಟ ಸುಮ್ನಿರ ಮರ ಒಬ್ಬೊಬ್ರು ಕೇಳಿ ತಳ್ಳಾಡ್ಕೊಂಡು ಸಾಯ್ತೀರಿ. ಬಂದಿರೋ ದಿನಕ್ಕೆ ಅವ್ರೇನು ಎಮ್ ಎಲ್ ಎನಾ? ಮುಂದಕ್ಕೆ ಆದ್ರೆ ಪರಿಹರಿಸ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ದು ಸಮಸ್ಯೆಗಳಿದ್ರೆ ಹೇಳಿ, ಅದ್ಬಿಟ್ಟು ಇದ್ಯಾಕೆ ಇದಾಗ್ತಾರೆ? ಏ ಅಣ್ಣ, ಒಂದ್ ನಿಮಿಷ ಕೇಳೋಣ, ಉತ್ತರ ನೀಟಾಗಿ ನಿಮ್ಗೆ ಇಲ್ಲಿಗೆ ಕೊಡ್ತೀನಿ ಕೇಳೋಣ. ಇಲ್ಲೇ ನಿನಗೆ 38 ವರ್ಷ ಅಂದ್ರೆ ಬೇಡ, ಹತ್ತತ್ರ ನೀನು ಏನಿಲ್ಲ ಅಂದ್ರೂ ಒಂದು 5-4 ಸಲ ಓಟ್ ಹಾಕಿರ್ತೀಯ. ಇದೇ ತರ ಪ್ರಶ್ನೆಗಳನ್ನ ಸ್ಟಾರ್ಟಿಂಗ್ ಎಲ್ಲ ಕೇಳ್ಬಿಟ್ಟಿರಿ. ಇವತ್ತು ನಮ್ಗೆ ಬರ್ತಾ ಇರಲಿಲ್ಲ ಓಟ್ಗಳಕ್ಕೆ. ನಿನ್ ಕೆಲಸ ಕಾರ್ಯ ಮಾಡಿಸ್ಕೊಂಡು ನಿಮ್ದೇ ಆಗಿರ್ವಿ, ನಾನೇ ಬರ್ವಿ ಇಲ್ಲಿಗೆ. ಇಡೀ ಕರ್ನಾಟಕ ನೋಡುತ್ತೆ. ಕರ್ನಾಟಕ ನೋಡುತ್ತೆ. 5 ತಾಳ್ಮೆಯಿಂದ ಮಾತಾಡೋಣ. ಅಲ್ಲಿ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಏನ್ ಮಾತಾಡ್ತಾರೆ ಅದಕ್ಕೆ ಕೇಳ್ಕೊಂಡು ನಿಮ್ದ ಏನಾಯ್ತು ಕ್ವಶನ್ ಅದ್ ಮಾಡಿ ಅದ್ ಮಾತ್ರ ಮಾತಾಡಿ. ಸುಮ್ನೆ ಅವ್ರೊಂದು ಕೂಗಾಡೋದು ಇವ್ರೊಂದು ಕೂಗಾಡೋದು ಮೈಕ್ ಕೊಂಡಿರೋದು ಮೈಕ್ ಯಾರಿಗ್ಬೇಕು ತಾಳ್ರಪ್ಪ? ಅಂದ್ರೆ ಜನಗಳು ಸದೃವಾಗಿ ಸಿಕ್ಕಿದ್ರೆ ಈಗ ಏನಾಯ್ತು ಅದೇ ಆಗೋದು ಆಯ್ತಾ? ನೀವು ಬಿಲ್ಡಪ್ ಕೊಟ್ಕೊಂಡು ಅಥವಾ ಜನಗಳ ಕರ್ಕೊಂಡು ಬಂದಿದ್ರೆ ನಿಮ್ಗೆ ಅದೋ ಒಂದು ಬೆಲೆ ಕೊಡ್ಕೊಂಡು ಕೂತಿದ್ರು. ಮತ್ತೆ ಇಲ್ಲಿ ಏನಂದ್ರೆ ಈಗ 3 ಗೆದ್ದಿದಾರಲ್ವ ಜನ ನಮ್ಮ ಎಂ ಎಲ್ ಎ, ಈಗ 1 ಆದಾಗ ಕ್ವಶನ್ ಮಾಡದೇ ಇರೋರು 3 ಗೆದ್ಮೇಲೆ ಏನು ಕ್ವಶನ್ ಮಾಡ್ತಿಲ್ಲ ಅಂದ್ರೆ ತಿಳ್ಕೋಬೇಕು ಏನಕ್ಕೆ ಅಂದ್ರೆ ದುಡ್ಡು. ಈಗ ದುಡ್ಡು ಕೊಡ್ತಾರೆ ಈಸ್ಕೋತಾರೆ, ಅವ್ರು ಹೆಂಗ್ ಕೇಳಕ್ಕಾಗತ್ತೆ? ಈಗ ನನಗೆ ಒಂದ್ 2,000 ಕೊಟ್ಟು ಓಟ್ ಹಾಕಿದಾರೆ ಅಂದ್ರೆ ನಾನು ಹೋಗಿ ಕೇಳಕ್ಕಾಗತ್ತಾ? ಈಗ ಏನಾಗುತ್ತೆ ಅಂದ್ರೆ ಈಗ ಅವ್ರ ಕಡೆ ಈಗ ನಾನೇ ಯಾವ್ದೋ ಒಂದ್ ಪಕ್ಷದವ್ರ ಆದ್ರೆ ನಮ್ ಕ್ಯಾಂಡಿಡೇಟ್ ಬಂತು ಅಂದ್ರೆ ಈಗ ಯಾವನೋ ಒಬ್ಬ ಕ್ವಶನ್ ಕೇಳ್ತಾನೆ ಅಂದ್ರೆ ನಾನು ಅವ್ನಿಗೆ ಬೈತೀನಿ, ನಿಮ್ ಕಡೆ ಬಂದಾಗ ನಾನು ಹಂಗೆ ಮಾಡ್ತೀನೇನೋ ಅಂತ. ಸೊ ಇದೇ ನಡೀತದೆ ಹೊರತು ಬೇರೆ ಏನು ನಡೀತಿಲ್ಲ. ಸೊ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಇನ್ನು ಸುಮಾರು ವರ್ಷಗಳು ಹೋಗ್ಬೇಕು, ಈ ಜನಗಳಿಗೆ ಬುದ್ಧಿ ಬರ್ಬೇಕು ಅಷ್ಟೇ. ಜನ ಬುದ್ಧಿ ಬರೋದಕ್ಕಿಂತ ಫಸ್ಟ್ ಗ್ರಾಮ ಪಂಚಾಯತ್ ಅವ್ರನ್ನ ಮೆಂಬರ್ ಆಗಿರೋ ಕೇಳಕಾಯ್ತಲ್ಲ ಇಲ್ಲಿ, ಅದು ಫಸ್ಟ್ ಮಾಡ್ದೇ ಬೀರ್ವಳಿಯವರು. ಬೀರ್ವಳಿ ಪಂಚಾಯತ್ ಏನಾಗತ್ತೆ? ನಿನ್ ಕೆಲ ರೋಡ್ ಮಾಡ್ಸಕಾಗುತ್ತಾ? ನಿನ್ ಕೆಲ ಟಾರ್ ಹಾಕ್ಸಕಾಗುತ್ತಾ? ನಿನ್ ಕೆಲ ಬಸ್ ಬಿಡ್ಸಕಾಯ್ತದಾ? ನಿನ್ ಕೆಲ ಸ್ಕೂಲ್ ಮಾಡ್ಸಕಾಯ್ತದಾ? ಎಲ್ಲಾ ಪ್ರಶ್ನೆಗಳು ಅಲ್ಲೇ ಇರ್ಲಿ, ಒಂದೇ ಒಂದು ಅವಕಾಶ ಕೊಡಿ, ಆಗುತ್ತಾ ಇಲ್ವಾ ನಿರೂಪಿಸಿ ತೋರಿಸ್ತೀನಿ, ಆಗ್ಲಿಲ್ಲ ಅಂತ ರಾಜಕೀಯ ಬಿಟ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ಎಂತಂದ್ರೆ ಕೊಟ್ಟಿದ್ರಿ, ಒಂದ್ ಅವಕಾಶ ಕೊಡಿ, ಜನ ಉಪಯೋಗಿಸ್ಕೊಳ್ಳೋದಾದ್ರೆ ಅಗ್ರಹ ಪಂಚಾಯಿ ಪಂಚಾಯತ್ಗೆ ಬಸ್ ಬಿಡ್ಸಿದ್ರಿ, ಜನ ಉಪಯೋಗಿಸ್ತಿರ್ವಲ್ಲ ಅದನ್ನ, ಅದು ನಿಮ್ ತಪ್ಪ. ಅದು ಜನ ಹತ್ತಿರ ಆದ ಕಾರಣ ಬಸ್ ಒಂದ್ ದಿನಕ್ಕೆ ನಿಂತೋಯ್ತು, ಅದು ನಿಮ್ ತಪ್ಪ, ಮಾಡಕ್ ಆಗಲ್ಲ. ನಾವು ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಒಂದೇ ದಿನಕ್ಕೆ ಬಸ್ ನಿಲ್ಲ, ಒಂದ್ ವಾರ ಹೋಯ್ತು ಪಪ್ಪ, ಸಾರಿಗೆ ಇಲಾಖೆ ನಷ್ಟ ಆಯ್ತು ಅಂದ್ಬಿಟ್ಟು ಬಸ್ ಹೋಗ್ಲಿಲ್ಲ. ನಾನ್ ಮುಂಚೆನೆ ಹೇಳಿದೆ. ಯಾರ ಈಗ ಒಂದ್ ನಿಮಿಷ, ನಾನು ಒಂದೇ ಮಾತು ಕೊನೆದಾಗ ಕೇಳ್ತೀನಿ. ಈ ಊರಲ್ಲಿ ಯಾರಾದ್ರೂ ಒಬ್ಬ ನಮ್ಮೂರ್ ಸಮಸ್ಯೆ ಈ ತರ ಐತೆ ಅಂತ ಒಂದ್ 4-5 ಸಮಸ್ಯೆ ಹೇಳಂತ ನಾನಿದ್ರೆ, ಆಸ್ಪತ್ರೆ ಡಾಕ್ಟರ್ ಇಲ್ಲ ಹೇಳೋಣ. ನನ್ ಕೈ ಡಾಕ್ಟರ್ ಕರ್ಸಕ್ ಆಗುತ್ತಾ ಇಲ್ವಾ ಅನ್ನೋ ಅಂತ ಒಂದ್ ಸವಾಲ ನಾನು ಸ್ವೀಕರಿಸ್ತೀನಿ. ಊರಿನ ಜನ ಎಲ್ಲ ಒಗ್ಗಟ್ಟಾಗ ನೀನ್ ಕರ್ಕೊಂಡ್ ಬಾ, ಅದ್ ಯಾಕಾಗಲ್ಲ ನಾನು ನೋಡ್ತೀನಿ. ಅವ್ರಿಗೇನ್ ಗೊತ್ತಾ, ಈ ಊರು ಉದ್ದಾರ ಮಾಡಕ್ ಒಬ್ಬ ಹೀರೋ ಆಗ್ಬೇಕು, ಇವ್ರಾಗಲ್ಲ ಇವ್ರಾಗಲ್ಲ ಅದು. ನೀನ್ ಹೀರೋ ಆಗ್ಬೇಡ, ಊರ್ಗ ಒಬ್ಬ ಪ್ರಜೆ ಆಗೋ ಬಾ, ಒಗ್ಗಟ್ಟ ಕರ್ಕೊಂಡು ನಾನೇ ಬರ್ತೀನಿ. ಒಂದ್ ನಿಮಿಷ, ನನ್ನ ಲೈಲ್ಯಾಂಡ್ ಗಾಡಿನ ನನ್ನ ಕಾರು ಎರಡನ್ನೂ ಕರೆಸ್ತೀನಿ. ಎಷ್ಟು ಜನ ಆಗುತ್ತೆ ಅದನ್ನ, ಎಷ್ಟು ಜನ ನಂದೇ ಖರ್ಚಾಗ್ಲಿ
ನಿನ್ ಜನ ಉಂಟಿಸ್ಕೊಂಡು ತುಂಬ್ಕೊಂಡ್ ಬಾ ಕೇರ್ಪಡೆ ಗವರ್ಮೆಂಟ್ ಆಸ್ಪತ್ರೆಗೆ. ಅಧಿಕಾರಿಗಳ ಹತ್ರ ನಾನು ಮಾತಾಡ್ತೀನಿ, ಕಾಲ್ ಇಡ್ದಾರೆ ಸರಿ ಊರಿಗೆ ಆಸ್ಪತ್ರೆ ಡಾಕ್ಟರ್ ಬರತ್ರ ನಾನು ಮಾಡ್ತೀನಿ ಬಾ ಕರ್ಕೊಂಡು. ಈಗ ಇಲ್ಲೇ ಒಂದ್ ನಿಮಿಷ, ಈಗ ಚಂದನ ಹೇಳ್ದಂಗೆ ಅವ್ರು ಹೇಳಿದ್ರು ನೀವು ಕರ್ಕ ಬನ್ನಿ ಊರ್ ಜನ ಎಲ್ಲ ಬನ್ನಿ, ನಮ್ದೇ ಟಾಟಾಸ್ ಐತೆ ಕಾರ್ ಐತೆ ಅಸಗ್ಲೆಲ್ಲ ಎಲ್ಲ ಕಳಿಸ್ತೀನಿ ಅಂತ ಅಂದಲ್ವಾ. ಈಗ ಇಲ್ಲೇನಾಗದೆ ಈ ಬರೀ ಟೈಮ್ ಪಾಸ್ ಮಾಡಕ್ ಮಾತ್ರ ಬಂದಿರಿ, ನಾಳೆ ಯಾರೋ ಯಾರೋ ಬರಲ್ಲ, ನನಗೆ ಗೊತ್ತಾಗ್ತದೆ ಟೈಮ್ ಪಾಸ್ ಮಾಡೋಣ, ಯಾರು ಬಂದ್ಬಿಡಿ ನನಗೆ. ನಿಮಿಷ ಕೇಳಣ, ಅವ್ರಿಗೆ ಏನ್ ಗೊತ್ತಾ, ಪ್ರಶ್ನೆಗಳು ಕೇಳಿ ನನ್ನ ಮಕಾರ್ ಮಾಡ್ಬೇಕು ಅಂತ ನೋಡ್ತಾರೆ, ಅವರೇ ಮಕಾರ ಆಗ್ತಾರೆ ಉತ್ತರ ತಕೊಂಡು. ನಮ್ಮೂರಲ್ಲಿ ಹಾಸ್ಪಿಟಲ್ ಫಸ್ಟ್ ಬಗೆಹರಿಸ್ಕೊಳ್ಳಿ, ಇಲ್ಲೆಲ್ಲ ಬಂದು ನನಗೆ ಪಂಚಾಯತ್ ಅಧ್ಯಕ್ಷರನ್ನ ಕೂರಿಸ್ಕೊಂಡು ಕೇಳೋಣ, ಫಸ್ಟ್ ಇಲ್ಲಿ ಬಗೆಹರಿಸ್ಕೊಳ್ಳಿ, ಆಮೇಲೆ ಬೇರೆ ಮಾತಾಡಿ. ಎಂಎಲ್ಎ ಎಂಪಿ ಆಮೇಲೆ ಮಾತಾಡಿ, ಪಂಚಾಯತ್ ನಿಮ್ಮನ್ನ ಕರ್ಕೊ ಬಂದು ಮಾತಾಡಿ ಫಸ್ಟ್ ಅಂತ ಅವರು ಜನಸೇವೆ ಮಾಡ್ತಾ ಇದಾರೆ, ಜನಸೇವೆ ಮಾಡಿ ಆಮೇಲೆ ಎಮ್ಎಲ್ಎ ನಿಂತ್ಕೋಬೇಕು. ಈಗ ಮಾಡ್ತಾ ಒಂದ್ ನಿಮಿಷ ಅಣ್ಣ ಇಲ್ಲಿ ಕೇಳ, ನೀನೇ ಮಾಡು ಜನಸೇವೆನ, ನಾವು ನಿನ್ನಿಂದ ಬರ್ತೀವಿ, ನಾವು ಬರ್ತೀವಣ, ನಾವು ನಿಮ್ಮಿಂದ ಇರ್ತೀವಿ, ನೀನೇ ಜನಸೇವೆ ಮಾಡು. ಊರ್ ಜಾತ್ರೆಯಲ್ಲಿ ಉತ್ಸವ ಮೂರ್ತಿನ ಮರ್ತ್ಬಿಡ್ರಂತೆ. ನಾನು ಇರಪ್ಪ ಜನಸೇವೆನೆ, ಜನಸೇವೆ ಮಾಡ್ಕೊಂಡ್ ಬನ್ನಿ, ಒಳ್ಳೆ ಪ್ರಶ್ನೆನೆ ಕೇಳಿದ್ರಿ. ಇವತ್ ನಿಮ್ಮೂರಿನ ಸಮಸ್ಯೆ ಎತ್ತಿಡಿತಿರೋದು ಜನಸೇವೆನೆ ಅಲ್ವಾ? ನಿಮ್ಮೂರಿನ ಸಮಸ್ಯೆ ಇಡೀ ರಾಜ್ಯಕ್ಕೆ ಈ ರೀತಿ ಬೀರುವಳ್ಳಿ ಸಮಸ್ಯೆ ಇದೆ ಅಂತ ತೋರ್ತಿರೋದು ಸಮಾಜ ಸೇವೆ ಅಲ್ವಾ? ವೈಯಕ್ತಿಕ ಸೇವೆನಾ, ಖಾಸಗಿ ಸೇವೆನಾ ಇದು? ನಾನು ಹೇಳಿಲ್ವಾ, ಪ್ರಶ್ನೆ ಕೇಳಿ ನನ್ನ ಮಕಾರ್ ಮಾಡ್ಬೇಕು ಅನ್ಕೊಂಡು ಈ ತರದವ್ರನ್ನ ಸುಮಾರು ಜನ ಸೃಷ್ಟಿ ಮಾಡವ್ರೆ. ಎಲ್ಲಾ ಊರಲ್ಲೂ ವಾಪಸ್ ಅವರೇ ಮಕ್ಕಾರ್ಗಳಾಗೋರ ಹೊರತು ನಾನೆಲ್ಲೂ ಮಕ್ಕಾರ್ ಆಗಿಲ್ಲ. ಯಾಕೆ ಗೊತ್ತಾ, ಅವ್ರ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ನನ್ನಲ್ಲ ಐತೆ. ಕಾರಣ ಅವ್ರ ಮಧ್ಯದಲ್ಲ ಬೆಳೆದು ಬಂದಿರೋ ನಾನು, ನಾನೆಲ್ಲೋ ಡೆಲ್ಲಿಲೋ ಅಮೆರಿಕದಲ್ಲೋ ಇಳಿದು ಬಂದ ನಾನು, ಇಲ್ಲೇ ಇದ್ದ ನಾನು, ಈಗಲೂ ಓಪನ್ ಆಗಿ ಇರ್ತೀನಿ. ನೀವೆಲ್ಲ ಚಾಲೆಂಜ್ ಮಾಡ್ಕೊಂಡು ಆಸ್ಪತ್ರೆ ಹತ್ರ ಬಂದು ನಿಮಗಿಂತ ಅರ್ಧ ಗಂಟೆ ಮುಂಚೆ ನಾನು ಇರ್ತೀನಿ ಅಲ್ಲಿ, ನೀವ್ ಯಾರು ಬರಲ್ಲಾದ್ರೆ ಇದೇ ವಿಚಾರ ಅವ್ರು ಕೇಳೋಣ. ನಾಳೆ ಎಷ್ಟು ಜನ ಬರ್ತೀರಾಯ್ತಾರೆ? ಎಷ್ಟು ಜನ ಬರ್ಬೇಕು ಅಂತ ಹೇಳಿ ಈಗ. ಅಣ್ಣ ಒಂದ್ ನಿಮಿಷ ಅಣ್ಣ, ಎಷ್ಟು ಜನ ಬರ್ಬೇಕು ಪಕ್ಕ ಇಲ್ಲೇ ಗೊತ್ತಾಗುತ್ತೆ. ಒಬ್ಬ ಕಾರ್ಯಕರ್ತ ಅಂತ ಜನ ಉಂಡ್ಸ್ಕೊಂಡ್ಬರೋನು ಅಂತ ನಂಗೆ ಅಷ್ಟೇನ ಬೇಡ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಜೀವನ ಯಾರ್ಯಾರು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ? ಒಂದ್ ನಿಮಿಷ ಕೇಳಣ, ಒಂದ್ ನಿಮಿಷ ಕೇಳು, ಕೇಳ ಒಂದ್ ನಿಮಿಷ. ನೀನ್ ಇವಾಗ ಕೇಳಿದ್ ಹೆಂಗ್ ಗೊತ್ತಾ, ಎಷ್ಟು ಜನ ಕರ್ಕ ಬರ್ಬೇಕು ಹೇಳು, ಯಾವ್ದೋ ಒಂದ್ ಸಮಾವೇಶ ಕರ್ಕೊಂಡೋದಂಗ ಹೇಳ್ಬೇಡ. ನಿಮ್ ಊರಲ್ಲಿ ಯಾರ್ಯಾರಿಗೆ ಆರೋಗ್ಯ ಇಲಾಖೆಯಿಂದ ಚಿಕಿತ್ಸೆ ಬೇಕು, ಉತ್ತಮ ಗುಣಮಟ್ಟವಾದ ಜೀವನ ಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ ಅವರೆಲ್ಲರೂ ಕರ್ಕೊಂಬ.
ಎಲ್ಲರನ್ನು ಕರ್ಕೊಂಡ್ ಬಯಕ್ಕೆ 20 ಜನ ಮಾತ್ರ ಆಸ್ಪತ್ರೆಗೆ ಹೋದ್ರೆ ಮಿಕ್ಕವರಿಲ್ವಾ? ಒಂದ್ ಸಮಾಜ ಸೇವೆ ಮಾಡಿದ್ದು, ಸಣ್ಣ ಸಣ್ಣ ಸಮಾಜ ಸೇವೆ ಮಾಡಿದ್ದು, ಒಂದು ಒಟ್ಟಿಗೆ ಕರ್ಕೊಂಡ್ ಬಾ. ಎಲ್ಲ ಕರ್ಕೊಂಡ್ ಬರೋದಾದ್ರೆ ನಿನ್ನ ಯಾಕೆ ಇದ್ ಮಾಡ್ಬೇಕು? ಎಲ್ಲರೂ ಬರೋರು. ಸಮಾಜ ಸೇವೆ ಅಂತ ಕೇಳ್ದಲ್ಲ, ಒಗ್ಗಟ್ಟಾಗಿ ಸೇರ್ಕೊಂಡು ಸಣ್ಣ ಸಮಾಜ ಸೇವೆ ಮಾಡಿದ್ ಮೂರ್ ಕಡೆಯಿಂದ ಒಬ್ಬ ಮಗನಿಗೆ ಮಿಕ್ಕವರು ಬೇಡವಾ? ಒಂದ್ 20 ಜನ ಬತ್ತಿ ಹೋಗೋಣ. ಏನು ಏನ್ ಕರ್ನಾಟಕ ಊಟ ಹೋಯ್ತಲ್ವಾ? ಏನ್ ಕರ್ನಾಟಕ ಊಟ ಹೋಯ್ತಲ್ವಾ? ಅಲ್ಲ ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ, ಎರಡು ನಿಮಿಷ. ಅಲ್ಲ ಕರ್ಣ, ಅಲ್ಲ ಅಣ್ಣ, ಅಣ್ಣ, ಚಂಗಳ ಮುಂದೆ ಸುಮಾರು ಪರ ಮಾಡಿದೀವ 20 ಜನ ಕರ್ಕೊಂಡ್ಬರಕ್ಕೆ, ಕರ್ಕೊಂಡ್ ಬಾ 100 ಜನ. ಇಡೀ ಸಮಾಜ ದೊಡ್ಡದಾಗ ನೋಡುತ್ತೆ. ನನ್ನೊಬ್ಬ ಸೇರ್ಕೊಂಡ್ ಕಿರ್ಚಿದ್ರೆ 4 ಜನ ಕೇಳ್ಬೋದು, ಒಟ್ಟಿಗೆ ಸೇರ್ಕೊಂಡ್ ಕಿರ್ಚಿದ್ರೆ ಎಷ್ಟು ಜನ ಕೇಳುತ್ತೆ? ಇಡೀ ಊರಿಗೆ ಕೇಳುತ್ತೆ, ಕರ್ಕೊಂಡ್ ಬಾ ದೊಡ್ಡದಾಗ ಜನನ ಇಡೀ ಕರ್ನಾಟಕ ಸೌಂಡ್ ಮಾಡ್ಬೇಕು ಬೀರವಳ್ಳಿ ಆಸ್ಪತ್ರೆ ಡಾಕ್ಟರ್ ಅಂತ ಕೇಳ್ಕೊ ನಿಮಿಷ. 23 ನನ್ ಗೆಲ್ತಿನ ಬಿಡ್ತಿನ ಗೊತ್ತಿಲ್ಲ, 28ಕ್ಕೆ ನೀನ್ ಯಾವ ಪಕ್ಷದ ಕಾರ್ಯಕರ್ತ ಆಗಿರ್ತೀವಿ ಗೊತ್ತಿಲ್ಲ. ಚಂದನ್ ಗೌಡ ಬೇಕು ಗುರು ನಮ್ಮ ಊರಿಗೆ ಅನ್ನೋತ್ರ ನಾನು ಇರ್ತೀನಿ, ತಲೆ ಕೆಡಿಸ್ಕೋಬಾರ್ದು. ಕೊನೆದಾಗಿ ಎರಡೇ ಮಾತು, ನೀವು ಓಟ್ ಹಾಕ್ತೀರ ಬಿಡ್ತೀರ ಗೊತ್ತಿಲ್ಲ, ನಂದು ಅಂತ ನೈತಿಕವಾಗಿ ಚುನಾವಣೆ ನಡೆಸ್ತಾ ಇದ್ದೀನಿ. ಹಿಂದೆ 1000 ಜನ ಇಲ್ಲ, 10-15 ಕಾರ್ ಕಟ್ಕೊಂಡು ಬಂದಿಲ್ಲ, ಒಂದೇ ಒಂದ್ ಲೈಲ್ಯಾಂಡ್ ಗಾಡಿ, ಒಂದ್ ಸಣ್ಣ ಕಾರ್ ಕಟ್ಕೊಂಡು ನಿಮ್ಮನ್ನೆಲ್ಲ ಮನೆ ಬಗ್ಲು ಬಂದು ಸೇರಿಸ್ತಾ ಇದ್ದೀನಿ. ಸಾಧ್ಯ ಆದ್ರೆ ಅಗ್ರಿಮೆಂಟ್ ಪತ್ರ ಕೊಡ್ತೀನಿ, ಅದಕ್ಕೆ ನಂಬಿಕೆ ಇಟ್ಕೊಂಡು ಆದ್ರೆ ಒಂದ್ ಓಟ್ ಹಾಕಿ. ಅಪ್ಪಿ ತಪ್ಪಿ ನೀವ್ ಹಾಕ್ಲಿಲ್ಲ ಅಂದ್ರೂ ಚುನಾವಣೆಯಲ್ಲಿ ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ನಿಮ್ ಮೂರ್ ಸಮಸ್ಯೆಗಳನ್ನ ಮತ್ತೆ ಕೇಳಕ್ ಬರ್ತೀನಲ್ಲ, ಅವತ್ ಗೌರವ ವಿಸ್ತರಣೆ ಸಾಕು, ಇನ್ನೇನು ಬೇಡ ಕರೋಣ. ಧನ್ಯವಾದ, ಮತ್ತೆ ಬರ್ತೀನಿ ಕರೋಣ. ಇಲ್ಲಿ ಬಂದಂತ ಎಲ್ಲಾ ಗ್ರಾಮಸ್ಥರಿಗೆ, ಜೊತೆಗೆ ಮೊಬೈಲ್ ಕೂತ್ಕೊಂಡು ಬೀರ್ವಳ್ಳಿ ಕಾರ್ಯಕ್ರಮನ ಬೀರ್ವಳ್ಳಿ ಜನ ಎಷ್ಟೋ ಜನ ನೋಡ್ತೀರಾ, ನಿಮ್ಗೆಲ್ಲ ಧನ್ಯವಾದ. ಇಷ್ಟೊತ್ತಿ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಒಂದಲ್ಲ ಒಂದು ದಿನ ನಾವು ಗೆಲ್ತೀವಿ, ಗೆಲ್ಲೋ ತರ ನೀವೇ ಆಶೀರ್ವಾದ ಮಾಡ್ತೀರಾ. ನಡೆ ನುಡಿ ಯಾವಾಗ ಶುದ್ಧವಾಗಿರುತ್ತೆ ಅವಾಗ ನಾವು ಗೆದ್ದೇ ಗೆಲ್ತೀವಿ. ಧನ್ಯವಾದ ಎಲ್ರಿಗೂ, ಕಾರ್ಯಕ್ರಮ ಮುಗಿಸ್ತೀನಿ. ನಮ್ಮೂರಿಂದ ಏನೋ ಬೇಜಾರಾಗಿದ್ರೆ ಟ್ರೈ ಮಾಡಿ ಕ್ಷಮಿಸಿ ಸರ್, ಬೇಜಾರ ಮಾಡ್ಕೊಡಿ. ಯುವಕರು ಬೆಳಿಬೇಕು ಮಾಡ್ರಿ, ಟ್ರೈ ಮಾಡಿ. 26ಕ್ಕೆ ಈ ತಿಂಗಳ ರೈಸ್ ಅದೇ ಬರ್ಲೇಬೇಕು ನೀವು, ಬರ್ಲೇಬೇಕು ಅಣ್ಣ. ಹೋಗ್ರೆ ಎಲ್ಲ ಯಾರ್ಯಾರು ವಿಸಿಟಿಂಗ್ ಕಾರ್ಡ್ ಸಿಗ್ಲಿಲ್ವಾ? ಸಾಕೋಣ ಸಾಕೋಣ, ಇಷ್ಟೇ ಸಾಕು. ಆಯ್ತಣ್ಣ, ನಿಂಗು ಬೇಕಪ್ಪೆ ತಗೊಳಾಯ್ತು, ಬೇಕಣ್ಣ ವಿಸಿಟಿಂಗ್ ಕಾರ್ಡು, ಫೋನ್ ನಂಬರ್ ಐತೆ, ತಗೊಳ್ಳೋಣ ಇದ್ರಲ್ಲಿ ಹಿಡ್ಕೊಳ್ಳೋಣ. ಬೀರ್ವಳ್ಳಿ ವಾಟ್ಸ್ಆಪ್ ಗ್ರೂಪ್ ಮಾಡಿರ್ತೀವಿ, ಅದ್ರಲ್ಲಿ ಒಂದು ಇನ್ವೈಟ್ ಮಾಡಿ ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮೂರು ಜಾಸ್ತಿ ಇದಾಗ್ಬಿಡ್ತು, ಕ್ರೌಡ್ ಜಾಸ್ತಿ, ಪಂಚಾಯತಿ. ಅಲ್ಲ, ಇಷ್ಟೊಂದು ಕ್ರಾಸ್ ಕ್ವಶನ್ ಗಳನ್ನ ಎಲ್ಲೂ ತೊಡಿಲ್ಲ, ಕ್ವಶನ್ಸ್ ಗಳು ಕೇಳಿದೀನಿ, ಕ್ರಾಸ್ ಕ್ವಶನ್ ಗಳು, ಉತ್ತರ ಇಲ್ಲದ ಕ್ವಶನ್ಸ್ ಗಳು. ಅಮ್ಮ ನಮಸ್ಕಾರ. ಅಮ್ಮ ಪಪ್ಪ ನೀವೆಲ್ಲ ಇಲ್ಲಿ ಬಂದು ನಿಂತ್ಕೊಂಡ್ರಿ, ನಿಮ್ಗಳಿಗೆ ಯಾರಿಗೂ ಮಾತಾಡಕ್ ಆಯ್ತಣ್ಣ, ಆಯ್ತಣ್ಣ, ನಿಮ್ಗಳಿಗೆ ಯಾರಿಗೂ ಅವ್ರು ಮಾತಾಡಕ್ ಅವಕಾಶ ಕೊಡಲೇ ಇಲ್ಲ ಪಪ್ಪ. ಅಮ್ಮ ನನಗೆ ಕ್ಷಮಿಸಿ, ಒಬ್ಬ ಚಿಕ್ಕ ಹುಡುಗ ಎಲೆಕ್ಷನ್ ಬಂದು ನಿಂತಿದ್ದೀನಿ, ಸಾಧ್ಯ ಆದ್ರೆ ಆಶೀರ್ವಾದ ಮಾಡಿ, ಓಟ್ನೇ ಹಾಕ್ಬೇಕು ಅಂತೇನಿಲ್ಲ. ಕಷ್ಟ ಸುಖ ಅಂತಿದ್ದಾಗ ಕರೀರಿ, ಕಾರ್ಡ್ ಕೊಟ್ರೆ ಒಂದದು, ಅದೇ ನನ್ನ ಫೋನ್ ನಂಬರ್ ಇರ್ತದೆ. ಸರ್ಕಾರಿ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ, ಈ ವ್ಯವಸ್ಥೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ, ಯಾರು ಲಂಚ ಗಿಂಚ ಕೇಳ್ತಾರೆ ಅಂದ್ರೆ ನನ್ನ ಕರೀರಿ, ನಾನು ಬರ್ತೀನಿ. ಆಯ್ತು, ನನ್ನ ಮಾತು ಮುಗಿಸ್ತೀನಿ.